ದೈಜಿವರ್ಲ್ಡ್ ಟೆಲಿವಿಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವ ಎಲ್ಲಾ ಹೊಸ ವಿಡಿಯೋಸ್ಗಳ ಅಪ್ಡೇಟ್ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಎಜೆ ಆಸ್ಪತ್ರೆ ಅರ್ಪಿಸುವ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಶೆಟ್ಟಿ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಪ್ರದೀಪ್ ಗಾಣಿಗ ಅವರು ಇದ್ದಾರೆ. ಎಜೆ ಆಸ್ಪತ್ರೆಯ ಪ್ರಸೂತಿ ಹಾಗೇನೆ ಸ್ತ್ರೀ ರೋಗ ವಿಭಾಗದ ಮುಖ್ಯಸ್ಥರು. ಅದರ ಜೊತೆಗೆ ತುಂಬಾ ವಿಶೇಷ ಏನಪ್ಪ ಅಂತ ಕೇಳಿದ್ರೆ, ದಕ್ಷಿಣ ಕನ್ನಡದಲ್ಲಿ ಕೋವಿಡ್ ಕಮಿಟಿ ಇದೆ, ಕೋವಿಡ್ನ ಎಕ್ಸ್ಪರ್ಟ್ ಕಮಿಟಿ, ಅದರ ಮೆಂಬರ್ ಕೂಡ ಆಗಿದ್ದಾರೆ. ಇವತ್ತು ಡಾಕ್ಟರ್ ನಮ್ಮ ಜೊತೆ ಪ್ರಮುಖವಾಗಿ ಈ ಕೋವಿಡ್ನಿಂದಾಗಿ ಹೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹಳ ಒಂದು ಇಂಪಾರ್ಟೆಂಟ್ ಮೆಸೇಜ್ಗಳನ್ನು ಹಂಚಿಕೊಳ್ತಾರೆ. ಯಾಕಂದರೆ ಇತ್ತೀಚೆಗೆ ನಾವು ಒಂದಷ್ಟು ಪ್ರಕರಣದಲ್ಲಿ ಗಮನಿಸಿದ್ದೇವೆ, ಗರ್ಭಿಣಿ ಮಹಿಳೆಯರಿಗೆ ಟ್ರೀಟ್ಮೆಂಟ್ ತಡ ಆಯಿತು, ಅಥವಾ ಒಂದಷ್ಟು ಜನ ಗರ್ಭಿಣಿ ಮಹಿಳೆಯರಿಗೆ ಹೆದರಿಕೆ ಕೂಡ ಇದೆ ಆಸ್ಪತ್ರೆಗೆ ಹೋಗೋ ವಿಚಾರದಲ್ಲಿ. ಯಾವ ಥರ ಕೋವಿಡ್ಗೆ ತಾವು ಒಂದಷ್ಟು ಪ್ರಿಕಾಷನ್ ತೆಗೆದುಕೊಳ್ಬೇಕು ಅನ್ನುವ ಬಗ್ಗೆ ಡೌಟ್ ಕೂಡ ಇದೆ. ಸೊ ನಿಮ್ಮೆಲ್ಲ ಡೌಟ್ಸ್ಗಳನ್ನು ಡಾಕ್ಟರ್ ಇವತ್ತು ಕ್ಲಿಯರ್ ಮಾಡ್ತಾರೆ. ನೀವು ಕೂಡ ಕಾಲ್ ಮಾಡಿ ನಿಮ್ಮ ಸಂಶಯಗಳಿದ್ದರೆ ಅದನ್ನು ಡಾಕ್ಟರ್ ಹತ್ರ ನೇರವಾಗಿ ಮಾತನಾಡಿ ನಿವಾರಿಸಿಕೊಳ್ಳಬಹುದು. ಡಾಕ್ಟರ್, ಈಗ ನಾನು ಮೊದಲಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಈ ಗರ್ಭಿಣಿ ಮಹಿಳೆಯರು ಸಾಮಾನ್ಯವಾಗಿ ಈಗ ಒಂದು ಡೌಟ್ ಏನಂತ ಹೇಳಿದ್ರೆ, ಗರ್ಭಿಣಿ ಮಹಿಳೆಯರು ಟೆಸ್ಟ್ ಮಾಡಿಸಬೇಕಾ, ಕೋವಿಡ್ ಟೆಸ್ಟ್ ಮಾಡಿಸಬೇಕಾ ಅಂತ ಒಂದು, ಮತ್ತು ಟೆಸ್ಟ್ ಮಾಡಿಸೋದಾದರೆ ಯಾವಾಗ ಮಾಡಿಸಬೇಕು ಅನ್ನುವಂಥ ಒಂದು ಪ್ರಶ್ನೆ ಪ್ರಮುಖವಾಗಿ. ಫಸ್ಟ್ ಆಫ್ ಆಲ್ ನಾನು ನಿಮ್ಮ ವೀಕ್ಷಕರಿಗೆ ಹೇಳುವುದೇನೆಂದರೆ, ಈ ಕೊರೋನಾದ ಬಗ್ಗೆ ಗರ್ಭಿಣಿಯವರಲ್ಲಿ ಭಯ ಇದೆ, ಬಟ್ ಭಯ ಪಡುವ ಅವಶ್ಯಕತೆ ಇಲ್ಲ. ಓಕೆ. ಈಗ ನಮ್ಮ ಮಂಗಳೂರಿನಲ್ಲಿ ಆಗಿರ್ಬೋದು ಅಥವಾ ದಕ್ಷಿಣ ಕನ್ನಡದಲ್ಲಿ ಆಗಿರ್ಬೋದು, ದ ಹೆಲ್ತ್ ಕೇರ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ನಾವು ಇದಕ್ಕೆ ಸಾಕಷ್ಟು ರೆಡಿಯಾಗಿದ್ದೀವಿ. ದ ಡೇ ಒನ್ ದ ಕೊರೋನಾ ಬಗ್ಗೆ ಈಗ ಯಾವಾಗ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಆವತ್ತಿನಿಂದ ನಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಯಿತು. ನಮಗೆ ಗೊತ್ತಿತ್ತು ಇದು ನಮಗೆ ಬರ್ತಾ ಬರ್ತಾ ತುಂಬ ಪ್ರಾಬ್ಲಮ್ ಕೊಡುತ್ತದೆ, ಇದರ ಬಗ್ಗೆ ನಾವು ರೆಡಿಯಾಗಬೇಕಂತ. ಆವಾಗಿಂದ ನಮ್ಮ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಸರ್ವ ಡಾಕ್ಟರ್ಗಳು ಇದರ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ನಾವು ತಿಳ್ಕೊಂಡು, ಮತ್ತು ಇದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಹ್ಯಾಂಡಲ್ ಮಾಡಬೇಕಂದ್ರೆ ಇಲ್ಲಿಗ ಎರಡು ಮೂರು ಪ್ರಯಾರಿಟಿ ಅಂತ. ಪ್ರಯಾರಿಟಿ ಅಂದರೆ ಈ ಕಾಯಿಲೆ ಹಾಸ್ಪಿಟ್ಲಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಬರಬಾರ್ದು, ಅದು ಬಹಳ ಆದ್ಯತೆ. ಈಗ ಹಾಸ್ಪಿಟ್ಲಲ್ಲಿ ಒಬ್ಬರಿಗೆ ಕಾಯಿಲೆ ಇದ್ದಿರ್ಬೋದು, ಇನ್ನೊಬ್ಬರಿಗೆ ಇಲ್ಲದೇ ಇದ್ದಿರ್ಬೋದು, ಅದರಿಂದ ಇಲ್ಲದವರಿಗೆ ಬರಬಾರ್ದು, ಅದು ನಮ್ಮ ಬಹಳ ಆದ್ಯತೆ. ಎರಡನೇದಾಗಿ ನಮ್ಮ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋರು, ಅದು ಡಾಕ್ಟರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ವರ್ಕರ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್, ಅವರ ಸೇಫ್ಟಿ ಅದು ಇಂಪಾರ್ಟೆಂಟ್. ಇದು ಎರಡು. ಮತ್ತು ಮೂರನೇದಾಗಿ ಕಾಯಿಲೆ ಇದ್ದವರಿಗೆ ಅದರಿಂದ ದುಷ್ಪರಿಣಾಮ ಆಗದಂತೆ ನೋಡ್ಕೊಳ್ಳೋದು. ಈ ಮೂರು ಪ್ರಯಾರಿಟಿಯಲ್ಲಿ ನಮ್ಮ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ವಿಭಾಗ ಈ ಮಂಗಳೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಇದರ ಬಗ್ಗೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಡೇ ಒನ್ನಿಂದ ಅದ್ರ ಬಗ್ಗೆ ಎವ್ರಿ ಡೇ ನಾವು ಅದ್ರ ಬಗ್ಗೆ ಏನೇನು ಚೇಂಜಸ್ ಆಗ್ತಾ ಉಂಟು, ಗ್ಲೋಬಲಿ ಏನು ಚೇಂಜಸ್ ಆಗ್ತಾ ಉಂಟು, ದೇಶದ ಲೆವೆಲಲ್ಲಿ ಏನೇನು ಚೇಂಜಸ್ ಆಗುತ್ತೆ ಎಲ್ಲ ನಾವು ಅಪ್ಡೇಟ್ ಮಾಡಿಕೊಂಡು ಅದಕ್ಕೆ ನಾವು ಸರಿಯಾದ ಒಂದು ಸನ್ನದ್ಧ ರೀತಿಯಲ್ಲಿ ನಾವು ಇದ್ದಿದ್ದೀವಿ. ಬಟ್ ಈಗ ನಾವು ಅಂದ್ಕೊಂಡಿದ್ದೀವಿ ಈ ಮಟ್ಟದಲ್ಲಿ ಹೋಗ್ಲಿಕ್ಕಿಲ್ಲ ಅಂತೇಳಿ, ಬಟ್ ಈಗ ನಮಗೂ ಸರ್ಪ್ರೈಸ್ ಆಗಿದೆ, ಬಟ್ ಆ ಮಟ್ಟದಲ್ಲಿ ಹೋಗಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದರೆ, ನಾನು ಈ ಗರ್ಭಿಣಿಯರಲ್ಲಿ ಈ ಮಟ್ಟಕ್ಕೆ ಜಾಸ್ತಿ ಆಗತ್ತಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಗರ್ಭಿಣಿ ಅಂದರೆ ಇದೊಂದು ಪ್ರೊಟೆಕ್ಟೆಡ್ ಪಾಪ್ಯುಲೇಷನ್, ಅಂದರೆ ನಿಮಗೆ ಗೊತ್ತಿರ್ಬೋದು ಮನೆಯಲ್ಲಿ ಯಾರೋ ಗರ್ಭಿಣಿ ಇದ್ದರೆ ಅವರು ಯೂಶ್ವಲಿ ಅವ್ರನ್ನ ಎಲ್ಲರೂ ಒಂದು ಕೇರ್ ತೊಗೊಳ್ತಾರೆ, ಅಂದರೆ ಅವ್ರನ್ನ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಥವಾ ಅವರ ಆರೋಗ್ಯ ವಿಷಯದಲ್ಲಿ. ಬಟ್ ಈಗ ನನಗೆ ನೋಡಿದರೆ ಗರ್ಭಿಣಿಯರಲ್ಲಿ ಸಾಕಷ್ಟು ಜನರಿಗೆ ಕೊರೋನಾ ಬರ್ತಾ ಉಂಟು. ಮತ್ತು ಪರಿಣಾಮ ಸಣ್ಣ ರೀತಿಯಲ್ಲಿ ಇರಬಹುದು, ಪರಿಣಾಮ ಇಲ್ಲದೇ ಇರಬಹುದು, ಬಟ್ ತುಂಬಾ ಜನಕ್ಕೆ ಬರ್ತಾ ಉಂಟು. ಸೊ ತುಂಬಾ ಪಾಸಿಟಿವ್ ಕೇಸ್ ಮಂಗಳೂರಿನಲ್ಲೂ ಕೂಡ ಇದೆ. ತುಂಬಾ ಪಾಸಿಟಿವ್ ಬರ್ತಾ ಉಂಟು. ನಮಗೆ ಡೈಲಿ ಪ್ರತಿ ದಿವಸ ಒಪಿಡಿಯಲ್ಲೂ ಒಬ್ಬರು ಬರೋದು ಈಗ ಮಾಮೂಲಿ ಆಗಿಬಿಟ್ಟಿದೆ. ಅಂದ್ರೆ ಏನೂ ಸಿಂಪ್ಟಮ್ಸ್ ಇಲ್ಲದೆ ಅವರಿಗೆ, ಗೊತ್ತಾಯ್ತಲ್ಲ, ಏನೂ ತೊಂದರೆಗಳು ಇಲ್ಲದೆ. ತೊಂದರೆ ಇರುವವರ ವಿಭಾಗ ಬೇರೆ, ಅವರು ಫೀವರ್ ಕ್ಲಿನಿಕ್ ಅಂತ ಹೋಗ್ತಾರೆ, ಫ್ಲೂ ಕ್ಲಿನಿಕ್ ಅಂತ ಹೋಗ್ತಾರೆ, ಅಲ್ಲಿ ಸ್ಕ್ರೀನ್ ಆಗ್ತಾರೆ. ಇದೇನೂ ಸಂಶಯನೇ ಇಲ್ಲದೆ ಇರುವವರು ಡೈರೆಕ್ಟ್ ಆಗಿ ಗರ್ಭಿಣಿ ಚೆಕಪ್ ಬರ್ತಾರೆ, ಗರ್ಭಿಣಿ ವಿಭಾಗಕ್ಕೆ ಬರ್ತಾರೆ. ಅಂಥ ಟೈಮಲ್ಲೇ ಬಂದು ಪಾಸಿಟಿವ್ ಆಗಿರೋ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಉಂಟು. ಹೌದು. ಇದರಿಂದ ನಾನು ಏನು ಹೇಳುವುದಂದರೆ, ಈ ಗರ್ಭಿಣಿ ಟೆಸ್ಟ್ ಅಂದರೆ ಕೊರೋನಾ ಟೆಸ್ಟಿಂಗ್ ಬೇರೆ ಬೇರೆ ರೀತಿಯೆಲ್ಲ ಉಂಟು. ಈಗ ನಿಮಗೆ ಗೊತ್ತಿರುವ ಹಾಗೆ RT-PCR ಅದೊಂದು ಟೆಸ್ಟು, ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದರ ಡಿಸ್ಅಡ್ವಾಂಟೇಜ್ ಏನಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಮಿನಿಮಮ್ 24 hours ಆಗುತ್ತೆ ನಮ್ಮ ಕೈಗೆ ರಿಪೋರ್ಟ್ ಬರುವಾಗ, ಕೆಲವು ಟೈಮ್ ಲೇಟು ಆಗ್ಬೋದು. ಬಟ್ ಇದ್ದುದಲ್ಲಿ ಇದು ಉತ್ತಮ ಟೆಸ್ಟ್, RT-PCR ಒಂದು ನಂಬುವಂಥ ಒಂದು ಟೆಸ್ಟ್. ಈಗ ನಾವು ಬೇರೆ ಬೇರೆ ಕಡೆ ಕೇಳ್ತಾ ಹೇಳ್ತಾರೆ ಅದು ಸರಿ ಇಲ್ಲ, ರಾಂಗ್ ಇರ್ಬೋದು, ಇಲ್ಲ, ಸದ್ಯದ ನಮ್ಮ ವಿಜ್ಞಾನದಲ್ಲಿ ಅದೊಂದು ನಂಬಲರ್ವಾದ ಟೆಸ್ಟ್.
ಆರ್ಟಿಪಿಸಿಆರ್ ವರದಿ ವಿಶ್ವಾಸಾರ್ಹ, ನಂಬಲಿಕ್ಕೆ ಏನು ತೊಂದರೆ ಇಲ್ಲ, ಇದ್ದದ್ದಲ್ಲಿ ಅದು ಬೆಸ್ಟ್ ಗೊತ್ತಾಯ್ತಲ್ಲ. ಸೊ ಈ ಟೆಸ್ಟ್ ಮಾಡಬೇಕಾ ಬೇಡವಾ ಅಂತ ಗರ್ಭಿಣಿಯರಲ್ಲಿ ಒಂದು ಸಂಶಯ ಗೊತ್ತಾಯ್ತಲ್ಲ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ಹೇಳಿದ್ರೆ ನಾವು ಎಲ್ಲರಿಗೂ ಇದನ್ನು ಅಡ್ವೈಸ್ ಮಾಡ್ತಾ ಇದ್ದೀವಿ, ಅಂದರೆ ನಾವು ಅವರಿಗೆ ಹೇಳ್ತೀವಿ ಇದು ಮಾಡೋದ್ರಿಂದ ಏನು ಪ್ರಯೋಜನ, ಯಾಕೆ ಮಾಡ್ತಾ ಇದ್ದೀವಿ, ಇದು ಮಾಡೋದ್ರಿಂದ ನಿಮಗೆಷ್ಟು ಪ್ರಯೋಜನ ಆಗುತ್ತೆ, ನನಗೆಷ್ಟು ಪ್ರಯೋಜನ ಆಗುತ್ತೆ, ಮತ್ತು ಸೊಸೈಟಿಗೆ ಎಷ್ಟು ಪ್ರಯೋಜನ ಆಗುತ್ತೆ, ಇದೆಲ್ಲ ಹೇಳಿ ಅವರ ಒಂದು ಒಪ್ಪಿಗೆ ತಗೊಂಡು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ವಿಧಿ ವಿಧಾನಗಳು ಇದು ನನ್ನ ಕೈಯಲ್ಲಿಲ್ಲ ಅಥವಾ ನಮ್ಮ ಹಾಸ್ಪಿಟಲ್ ಲೆವೆಲ್ ಕೈಯಲ್ಲಿಲ್ಲ, ಇದು ನಿಮಗೆ ಗೊತ್ತಿರೋ ಹಾಗೆ ಇದು ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ. ದೇ ವೆರ್ ಲುಕಿಂಗ್ ಆಲ್ ಓವರ್ ದ ಕಂಟ್ರಿ ವಿತ್ ಯೂನಿಫಾರ್ಮ್ ಲಾ, ಎಲ್ಲನೂ ಒಂದು ಕಡೆ, ಈಗ ತಮಿಳ್ನಾಡಲ್ಲಿ ಒಂದು, ಕರ್ನಾಟಕದಲ್ಲಿ ಒಂದು, ಅಥವಾ ಕುಂದಾಪುರದಲ್ಲಿ ಒಂದು, ಮಂಗಳೂರಲ್ಲಿ ಒಂದು ಮಾಡಲಿಕ್ಕಾಗುವುದಿಲ್ಲ. ಎಲ್ಲ ಅವರ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡೋದು. ಬಟ್ ಅವರ ಗೈಡ್ಲೈನ್ಸ್ ಪ್ರಕಾರ ನಾನು ಹೇಳೋದಾದರೆ ICMR ಹ್ಯಾಸ್ ನಾಟ್ ರಿಕಮೆಂಡೆಡ್ ಆರ್ ನಾಟ್ ರಿಕಮೆಂಡೆಡ್ ಆರ್ ನಾಟ್ ಮೇಡ್ ಇಟ್ ಕಂಪಲ್ಸರಿ ಆಯ್ತಲ್ಲ, ಅವರು ಕಡ್ಡಾಯ ಮಾಡಬೇಕಂತ ಹೇಳಿಲ್ಲ. ಅದನ್ನು ಎರಡು ವಿಧವಾಗಿ ಇದು ಮಾಡಿದ್ದಾರೆ. ಒಂದು, ನಿಮಗೆ ಗೊತ್ತುಂಟು ಈಗ ಜನರಲ್ ಪಾಪ್ಯುಲೇಷನ್, ಈಗ ಸರಿಸಾಮಾನ್ಯರಲ್ಲಿ ಈಗ ಕೊರೋನಾ ಟೆಸ್ಟಿಂಗ್ ನಿಮಗೆ ಯಾರಿಗೆ ಮಾಡ್ತಾರೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ ಗೊತ್ತಾಯ್ತಲ್ಲ, ಯಾರಾದರೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಥವಾ ಏನಾದರೂ ಜ್ವರ ಕೆಮ್ಮು ಶೀತ ಇದೆಲ್ಲ ಮಾಮೂಲಿ, ಅಥವಾ ಬೇರೆ ದೇಶದಿಂದ ಬಂದಿದ್ರೆ ಅಥವಾ ಏನಾದರೂ ಒಂದು ಹಿಸ್ಟ್ರಿ ಇದ್ದರೆ ಮಾಡ್ತಾರೆ. ಇದು ಗರ್ಭಿಣಿಯವರಿಗೆ ಅಪ್ಲೈ ಆಗಿ ಆಗುತ್ತೆ. ಇಂಥ ತೊಂದರೆಗಳಿದ್ರೆ ಅವ್ರು ಗರ್ಭಿಣಿ ಅಂತಲ್ಲ, ವಯಸ್ಸಾದವರು ಇರಬಹುದು, ಸಣ್ಣ ಮಗು ಯಾರೇ ಇದ್ರೂ ಮಾಡಲೇಬೇಕಾಗುತ್ತೆ. ಅದು ಒಂದು ಗ್ರೂಪ್ ಗೊತ್ತಾಯ್ತಲ್ಲ. ಈ ಗ್ರೂಪ್ ಅಲ್ಲದೆ ಅಂದರೆ ಏನೂ ತೊಂದರೆ ಇಲ್ಲ ಅವರಿಗೆ, ಜ್ವರ ಇಲ್ಲ, ಕೆಮ್ಮಿಲ್ಲ, ಶೀತ ಇಲ್ಲ, ಅಥವಾ ಅವರ ಮನೆ ಮಂದಿಯಲ್ಲಿ ಯಾರಿಗೂ ಕೊರೋನಾ ಇಲ್ಲ, ಅವರು ಬೇರೆ ದೇಶಕ್ಕೂ ಹೋಗಿಲ್ಲ, ಎಲ್ಲ ವಿಷಯ ಇಲ್ಲದಿದ್ದರೂ ಇನ್ನೊಂದು ಗ್ರೂಪ್ ಉಂಟು, ದೊಡ್ಡ ಗ್ರೂಪ್ ಅದು. ಆ ಗ್ರೂಪ್ ಅವರಿಗೆ ಮಾಡಿಸ್ಬೇಕಾ ಬೇಡವಾ, ಮಾಡಿಸ್ಬೇಕಾ ಬೇಡವಾ ಅಂತೇಳಿ ನಮಗೆ ನಮ್ಮ ಅಭಿಪ್ರಾಯ ಮತ್ತು ಸರ್ಕಾರದ ಅಭಿಪ್ರಾಯ ಓಕೆ, ಈ ಎರಡೂ ಅಭಿಪ್ರಾಯಗಳಲ್ಲಿ ಅದು ಕಡ್ಡಾಯ ಅಂತ ಇಲ್ಲ. ಓಕೆ, ಕಡ್ಡಾಯ ಅಂತ ನಾವು ಯಾರಿಗೂ ಹೇಳೋದಿಲ್ಲ, ಬಟ್ ಅವ್ರಿಗೆ ಹೇಳ್ತೀವಿ ಅಮ್ಮ ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಏನು ಪ್ರಯೋಜನ. ಸೊ ಪ್ರಯೋಜನ ಏನು, ನನಗೆ ಹೇಳಿದೆ ನಿಮಗೆ ಪ್ರಯೋಜನ ಏನಂದರೆ, ಈಗ ಹಾಸ್ಪಿಟಲ್ ಅಂದಮೇಲೆ ಎಲ್ಲ ಹಾಸ್ಪಿಟ್ಲಲ್ಲೂ ಒಂದು ಡೆಲಿವರಿ ರೂಮ್ ಇರುತ್ತೆ, ಎರಡು ಡೆಲಿವರಿ ರೂಮ್ ಇರುತ್ತೆ, ಅಥವಾ ಮೂರು ಡೆಲಿವರಿ ರೂಮ್ ಇರುತ್ತೆ ಆಯ್ತಲ್ಲ, ಡೆಲಿವರಿ ಒಬ್ಬರಾದ್ಮೇಲೆ ಒಬ್ಬರು ಡೆಲಿವರಿ ಆಗ್ತಾನೆ ಇರ್ತಾರೆ ಗೊತ್ತಾಯ್ತಲ್ಲ. ಸೊ ಈಗ ಒಂದು ಇಮ್ಯಾಜಿನ್ ಮಾಡಿ, ಒಬ್ಬರು ಪೇಷಂಟ್ ಬರ್ತಾರೆ, ಒಬ್ಬರು ಡೆಲಿವರಿ ವುಮೆನ್ ಬರ್ತಾರೆ, ಅಥವಾ ಒಂದು ಗರ್ಭಿಣಿ ಲೇಡಿ ಬರ್ತಾರೆ, ಹೆರಿಗಿನವಲ್ಲಿ ಬರ್ತಾರೆ, ಅವ್ರಿಗೆ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಬಟ್ ಈಗ ಅವ್ರಿಗೆ ಕೊರೋನಾ ಇದ್ದಿರ್ಬೋದು, ಅವರು ಡೆಲಿವರಿ ಮಾಡಿ ಹೋಗ್ತಾರೆ, ಡೆಲಿವರಿ ಮಾಡಿ ಆದಮೇಲೆ ಇನ್ನೊಂದು ಡೆಲಿವರಿ ಮಾಡ್ತೀವಿ, ಆವಾಗ ಅವರಿಂದ ಇನ್ನೊಂದು ಪೇಷಂಟ್ ಇಲ್ಲದೇ ಇರುವ ಪೇಷಂಟ್ಗೂ ಬರ್ಬೋದು ಗೊತ್ತಾಯ್ತಲ್ಲ. ಈಗ ನಮಗೆ ನಮ್ಮದೇನಂದರೆ ಡಿಸೀಸ್ ಕಂಟೈನ್ಮೆಂಟ್ ಅಂದರೆ ಡಿಸೀಸನ್ನು ಸ್ಪ್ರೆಡ್ ಆಗದಿದ್ದಂಗೆ ಆದಷ್ಟು ನಾವು ತಡಿಬೇಕು. ತಡೆಯುವುದಂದ್ರೆ ಏನು, ಬೇರೆ ಬೇರೆ ವಿಧಾನಗಳುಂಟು, ಇದು ಒಂದು ವಿಧಾನ. ಇದೊಂದು ವಿಧಾನ ಅಂದರೆ ಕಾಯಿಲೆ ಇದ್ದವ್ರನ್ನ ಅವರಿಗೆ ನಾವು ಡಯಾಗ್ನೋಸ್ ಮಾಡಿ ಅವರಿಗೊಂದು ಬೇರೆ ರೀತಿಯಲ್ಲಿ ಬೇರೆ ಕಡೆ ಟ್ರೀಟ್ಮೆಂಟ್ ಕೊಡೋದು, ಕಾಯಿಲೆ ಇಲ್ದಿದ್ದವರಿಗೂ ಬೇರೆ ಕಡೆ ಕೊಡೋದು. ಆವಾಗ ಕಾಯಿಲೆ ಇಲ್ದಿದ್ದವರಿಗೂ ಕಾಯಿಲೆ ಇದ್ದವರಿಂದ ಹಾಸ್ಪಿಟ್ಲಿಂದ ಬರುವ ಇದು ಪ್ರಮಾಣ ಇರುವುದಿಲ್ಲ. ಇದು ನಾವು ವೈದ್ಯರಾಗಿ ಇದು ನಾವು ನಮ್ಮ ಇದು ಕರ್ತವ್ಯ, ಇದು ನಮಗೆ ಯಾರು ಹೇಳಬೇಕು ಮಾಡಬೇಕಂತೇನಿಲ್ಲ. ಇದು ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡೋದು, ಕಾಯಿಲೆ ಇಲ್ದಿದ್ದವರಿಗೂ ಪ್ರೊಟೆಕ್ಟ್ ಮಾಡಬೇಕು, ಕಾಯಿಲೆ ಇದ್ದವ್ರಿಗೂ ನಾವು ನೋಡ್ಕೊಳ್ಬೇಕು. ಸೊ ಈ ಕಾಯಿಲೆ ಈ ಒಂದು ಕಾರಣ ಇಂಪಾರ್ಟೆಂಟ್ ಎಂದು ತಿಳ್ಕೊಳ್ಬೇಕು ಗೊತ್ತಾಯ್ತಲ್ಲ. ಈಗ ಅವರಿಗೆ ಕಾಯಿಲೆ ಇಲ್ಲದೇ ಇದ್ದರೆ ಇನ್ನೊಬ್ಬರಿಗೆ ಕಾಯಿಲೆ ಇದ್ದವರೊಟ್ಟಿಗೆ ಒಟ್ಟೊಟ್ಟಿಗೆ ಹಾಕಿ ಅಥವಾ ಒಟ್ಟೊಟ್ಟಿಗೆ ಡೆಲಿವರಿ ಮಾಡಿದ್ರೆ ಅವ್ರಿಗೆ ಕಾಯಿಲೆ ಬರೋ ಸಂಭವ ಇರುತ್ತಲ್ಲ, ಆವಾಗ ಅವ್ರು ಹೇಳ್ತಾರೆ ನೀವು ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ. ಬಟ್ ಅವ್ರಿಗೆ ಟೆಸ್ಟ್ ಮಾಡಿದಾಗ ಅವ್ರು ಕೇಳ್ತಾರೆ ನಮ್ಗೆ ಯಾಕೆ ಮಾಡ್ತೀರ ಅಂತ ಕೇಳ್ತಾರೆ. ಅವ್ರು ಈ ವಿಷಯ ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ಓವರ್ಆಲ್ ಒಂದು ಎಲ್ಲರ ಒಂದು ಸದುದ್ದೇಶದಿಂದ ನಾವು ಮಾಡುವಂಥ. ಸೊ ಇದು ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬ ಗರ್ಭಿಣಿಯವರು ಮಾಡಿಸ್ಕೊಳ್ಳೇಬೇಕು. ಅದರಲ್ಲಿ ಎಂತ ಇಲ್ಲ, ಡಾಕ್ಟರ್ ಹೇಳ್ತಾರೆ ಮಾಡಿಸ್ಕೊಳ್ಬೇಕಂದ್ರೆ ಕಂಪಲ್ಸರಿ ಅಂತ ಹೇಳೋದಿಲ್ಲ, ನಿಮ್ಗೆ ಹೇಳ್ತಾರೆ ತಿಳಿ ಹೇಳ್ತಾರೆ, ಆವಾಗ ಅವ್ರು ಒಳ್ಳೆ ಖುಷಿಯಿಂದ ಅದು ಒಪ್ಪಿಕೊಂಡು ಅದು ಮಾಡಿಸ್ಕೊಳ್ಬೇಕು. ಒಂದು ಇನ್ನೊಂದೇನೆಂದರೆ ಯಾವಾಗ ಮಾಡಬೇಕು, ಯಾವಾಗ ಮಾಡಬೇಕಂತ ಹೇಳಿದರೆ ಈ ಬೇರೆ ಬೇರೆ ತೊಂದರೆ ಇರುವಾಗ ಅದಕ್ಕೆ ಟೈಮ್ ಅಂತ ಇಲ್ಲ. ಈಗ ಯಾರಿಗೊಬ್ಬರಿಗೆ 7 ತಿಂಗಳಲ್ಲಿ ಜ್ವರ ಬಂತು ಮಾಡಿಸ್ಬೇಕು, ಇನ್ನೊಬ್ರಿಗೆ 5 ತಿಂಗಳಲ್ಲಿ ಜ್ವರ ಬಂತು ಮಾಡಿಸ್ಬೇಕು, ಅದು ಬೇರೆ. ಇದು ಅಲ್ಲದೆ ಏನೂ ತೊಂದರೆ ಇಲ್ಲದೆ ನಾವು ಒಂದು ಟೈಮಲ್ಲಿ ಅವರಿಗೆ ಮಾಡಲಿಕ್ಕೆ ಸಜೆಷನ್ ಕೊಡ್ತೀವಿ. ಆ ಟೈಮ್ ಅಂದರೆ ಹೆರಿಗೆಯ ಟೈಮಲ್ಲಿ, ಈಗ ನಾರ್ಮಲ್ಲಾಗಿ ಎಲ್ಲರಿಗೊಂದು ಹೆರಿಗೆ ಡೇಟ್ ಅಂತ ಕೊಡ್ತೀವಿ, ಇಂಥ ಡೇಟ್ಸ್ ನಿಮ್ಗೆ ಈ ಟೈಮಲ್ಲಿ ನಿಮಗೆ ಡೇಟ್ ಅಂದಾಜಲ್ಲಿ ಆಗ್ಬೋದಮ್ಮ ಅಂತ ಹೇಳ್ತೀವಿ ಗೊತ್ತಾಯ್ತಲ್ಲ. ಕೆಲವರು ಬೇರೆಗೆ ನೋವಲ್ಲೇ ಬಂದುಬಿಡ್ತಾರೆ, ಕೆಲವರು ಸ್ವಲ್ಪ ಮುಂಚೆನೇ ಬರ್ತಾರೆ ಗೊತ್ತಾ, ಈಗೆಲ್ಲ ಸ್ವಲ್ಪ ಮುಂಚೆ ಬರ್ತಾ ಇದ್ದಾರೆ, ಗೊತ್ತಾಗ್ತಾ ಉಂಟು ಅವರಿಗೆ ಬೇಗ ಹೋಗಬೇಕು ಹಾಸ್ಪಿಟ್ಲಿಗೆ ಅಂತೇಳಿ. ಅಂಥ ಟೈಮಲ್ಲಿ ನಾವು ಅವರಿಗೆ ಒಂದು ಕೌನ್ಸಿಲ್ ಮಾಡಿ ಅವರು ಒಪ್ಪಿದರೆ ನಾವು ಸ್ವ್ಯಾಪ್ ತೆಗೆದು ಕಳಿಸ್ತೀವಿ ಗೊತ್ತಾಯ್ತಲ್ಲ. ಈ ಸ್ವ್ಯಾಪ್ ತೆಗೆದು ಕಳಿಸಿದ ಕೂಡಲೇ ಇನ್ನೊಂದೇನಿದೆ, ಇಲ್ಲಿ ಒಂದು ವಿಶೇಷ ಉಂಟು ಏನಂದರೆ, ಸ್ವ್ಯಾಪ್ ತೆಗೆದು ಕಳಿಸಿದ ಕೂಡಲೇ ಕೆಲವರಿಗೆ ಸ್ವ್ಯಾಬ್ ರಿಪೋರ್ಟ್ ಬರೋ ಮುಂಚೆನೇ ಡೆಲಿವರಿ ಆಗಿಬಿಡುತ್ತೆ ಅಥವಾ ಸಿಜರಿನ್ ಆಗಿಬಿಡುತ್ತೆ. ಯಾಕಂದರೆ 24 ಅವರ್ಸ್ ಬೇಕಾಗುತ್ತೆ ಈಗ, ಅಥವಾ ಬೇಕಾಗುತ್ತೆ ಒಂದು 24 ಅವರ್ಸ್ ಎಲ್ಲ ಕಡೆ ಬೇಕಾಗುತ್ತೆ, ಅಥವಾ ಒಂದು 12 ಅವರ್ಸ್ ಮಿನಿಮಮ್ ಬೇಕು, ಅಷ್ಟೊಳಗಡೆ ಡೆಲಿವರಿ ಆಗಿಬಿಡ್ತಾರೆ. ಕೆಲವರಿಗೆ ಡೆಲಿವರಿ ಆಗೋಷ್ಟು ಮುಂಚೆನೇ ರಿಪೋರ್ಟ್ ಬರುತ್ತೆ ಗೊತ್ತಾಯ್ತಲ್ಲ. ಸೊ ಇದರಿಂದ ನಮಗೇನಾಗುತ್ತೆ ಅಂತ ಹೇಳಿದರೆ,
ನಾವು ಮೂರು ವಿಭಾಗ ಮಾಡ್ತೀವಿ. ಈಗ ನನ್ನ ಹಾಸ್ಪಿಟ್ಲಲ್ಲಿ ಅಥವಾ ನಮ್ಮ ಹಾಸ್ಪಿಟ್ಲಲ್ಲಿ ಮೂರು ವಿಭಾಗ ಉಂಟು. ಮೂರು ಬೇಕಂದರೆ ಒಂದು ಟೆಸ್ಟ್ ಬಂದು ರಿಪೋರ್ಟ್ ನೆಗೆಟಿವ್ ಇರೋರಿಗೆ ಒಂದು ಡೆಲಿವರಿ ರೂಮ್, ಓಕೆ, ಗೊತ್ತಾಯ್ತಲ್ಲ. ಅವರಿಗೆ ರಿಪೋರ್ಟ್ ಬಂದಿದೆ, ನಾವು ಅಡ್ಮಿಟ್ ಮಾಡಿದ್ದೀವಿ, ಅಡ್ಮಿಟ್ ಆದಮೇಲೆ ಅವರಿಗೆ ಸ್ವಾಬ್ ಕಳಿಸಿದ್ದೀವಿ, ಅದು ರಿಪೋರ್ಟ್ ಬಂತು ನೆಗೆಟಿವ್, ಕೊರೋನಾ ಲಕ್ಷಣ ಇಲ್ಲ, ಕೊರೋನಾ ಕಾಯಿಲೆ ಇಲ್ಲ ಅವರಿಗೆ ಬೇರೆ ಒಂದು ಡೆಲಿವರಿ ರೂಮ್. ಇನ್ನೊಬ್ಬರಿಗೆ ಟೆಸ್ಟ್ ಕಳಿಸಿದ್ದೀವಿ, ರಿಪೋರ್ಟ್ ಇನ್ನೂ ಬಂದಿಲ್ಲ, ಆವಾಗಲೇ ಡೆಲಿವರಿ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ, ಅವರಿಗೆ ಕೋವಿಡ್ ಸಸ್ಪೆಕ್ಟ್ ಅಂತ ಹೇಳ್ತೀವಿ, ಅವರಿಗೆ ಇನ್ನೊಂದು ಡೆಲಿವರಿ ರೂಮ್. ಇನ್ನೊಬ್ಬರಿಗೆ ಕೊರೋನಾ ಕಳಿಸಿದ್ದೀವಿ, ಟೆಸ್ಟ್ ಬಂದಿದೆ, ಪಾಸಿಟಿವ್ ಬಂದಿದೆ, ಅವರಿಗೆ ಇನ್ನೊಂದು ಡೆಲಿವರಿ ರೂಮ್. ಸೊ ಈ ರೀತಿ ನಮಗೆ ಮೂರು ರೀತಿ ಮಾಡ್ಕೊಂಡಿದ್ದೆ. ಒಬ್ಬರಿಂದ ಒಬ್ಬರಿಗೆ ಬರುವ ಲಕ್ಷಣ ಇರೋದಿಲ್ಲ. ಇದು ಜನರಿಗೆ ಮೇಯ್ನ್ ಭಯ ಅಂತೇಳಿದರೆ ಕೆಲವು ಹಾಸ್ಪಿಟ್ಲ್ ಹೋಗ್ಲಿಕ್ಕೆ ಅಥವಾ ಇದು ಅಲ್ಲಿ ಹೋದರೆ ಅವರಿಂದ ನಮಗೆ ಬರ್ತದಾ ಅಂತೇಳಿ, ಗೊತ್ತಾಯ್ತಲ್ಲ. ಇದಕ್ಕೆ ನಾವು ಮುಂಚೆಯಿಂದ ರೆಡಿ ಆಗಿದ್ದೀವಿ, ಈ ಥರ ಬರ್ದಿದ್ದೆ. ಒಬ್ಬರಿಂದ ಬೇರೆ ಬೇರೆ ರೂಮ್, ಅದು ಬೇರೆ ಬೇರೆ ಎಂಟ್ರಿ, ಗೊತ್ತಾಯ್ತಲ್ಲ. ಈಗ ನಮ್ಮಲ್ಲಿ ಈಗ ನಾವು ಈಗ ಎಜೆ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಥವಾ ಎಜೆ ಹಾಸ್ಪಿಟ್ಲಲ್ಲಿ ಕೋವಿಡ್ ಸಸ್ಪೆಕ್ಟ್ ಅಥವಾ ಕೋವಿಡ್ ಪಾಸಿಟಿವ್ ಇರೋರಿಗೆ ಅವರಿಗೆ ದಾರಿನೇ ಬೇರೆ, ಇವರಿಗೆ ದಾರಿನೇ ಬೇರೆ, ಗೊತ್ತಾಯ್ತಲ್ಲ. ಮತ್ತು ಡೆಲಿವರಿ ಆದಮೇಲೆ ಅಥವಾ ಸಿಜೇರಿನ್ ಆದಮೇಲೆ ಅವರಿಗೆ ಯಾವ ವಾರ್ಡಲ್ಲಿ ಹಾಕಬೇಕು, ಈ ಪಾಸಿಟಿವ್ ಇರೋರಿಗೆ ಬೇರೆ ವಾರ್ಡು, ಸಸ್ಪೆಕ್ಟ್ ಇರೋರಿಗೆ ಬೇರೆ ವಾರ್ಡು, ಅಥವಾ ನೆಗೆಟಿವ್ ಇರೋರಿಗೆ ಬೇರೆ ವಾರ್ಡು. ಸೊ ಒಬ್ಬರಿಂದ ಒಬ್ಬರಿಗೆ ಬರುವ ಆ ಪ್ರಮೇಯ ಇಲ್ಲ, ಕಮ್ಮಿ ಕಮ್ಮಿ ಅಲ್ಲ, ಇಲ್ಲವೇ ಇಲ್ಲ. ಸೊ ಆ ಮಟ್ಟಿಗೆ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಈ ಡೆಲಿವರಿ ಸಮಯದಲ್ಲಿ ನಾವು ಮಾಡುವ ಟೆಸ್ಟ್ ಉಂಟಲ್ಲ, ಅದು ಮ್ಯಾಂಡೇಟ್ರಿ ಅಲ್ಲ, ಕಡ್ಡಾಯ ಅಲ್ಲ. ಸೊ ಈ ಎಲ್ಲ ಅನುಕೂಲತೆಗಳು ಆಗಲಿ ಅಂತೇಳಿ, ಮತ್ತೆ ಡಿಸೀಸ್ನ ಸ್ಪ್ರೆಡ್ ಆಗದಿರಲಿಕ್ಕೆ ನೋಡುವಂತ ಒಂದು ಮಾಡುವ ವಿಧಾನದಲ್ಲಿ ನಾವು ಅಡ್ವೈಸ್ ಮಾಡ್ತೀವಿ. ಅದನ್ನು ಅವ್ರು ಒಪ್ಕೊಂಡ್ರೆ ನಾವು ಮಾಡ್ತೀವಿ, ಒಪ್ಕೊಳ್ಳೋದಿಲ್ಲ ಕೆಲವರು, ನಮ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂಥವ್ರನ್ನ ಕೋವಿಡ್ ಸಸ್ಪೆಕ್ಟ್ ಅಂತ ರೂಮ್ ಇರುತ್ತಲ್ಲ, ಅಲ್ಲಿ ಹಾಕಿ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಓಕೆ, ಈಗ ತಾವು ಹೇಳಿದ್ರಿ ಯಾವ ರೀತಿ ಸಲಹೆ ಅಂದ್ರೆ, ಕಂಪಲ್ಸರಿ ಅಂತ ಸರ್ಕಾರ ಮಾಡಿಲ್ಲ, ಟೆಸ್ಟ್ ಮಾಡಿಸಿದ್ರೆ ಒಳ್ಳೆಯದು ಗರ್ಭಿಣಿ ಮಹಿಳೆಯರು. ಟೆಸ್ಟ್ ನಲ್ಲೂ ಕೂಡ ಕೆಲವರದ್ದು ರಿಪೋರ್ಟ್ ಬರುತ್ತೆ, ಕೆಲವರದ್ದು ರಿಪೋರ್ಟ್ ಬರುವ ಮೊದಲೇ ಹೆರಿಗೆ ಆಗುತ್ತೆ. ಸೊ ರಿಪೋರ್ಟ್ ಬಂದವರಿಗೆ ಒಂದು ಸಪರೇಟ್ ಕೋಣೆ, ರಿಪೋರ್ಟ್ ಬರುವ ಮೊದಲೇ ಹೆರಿಗೆ ಆದವರಿಗೆ ಬೇರೆ, ಪಾಸಿಟಿವ್ ಬಂದವರಿಗೆ ಬೇರೆ. ಸೊ ಆಸ್ಪತ್ರೆಯಲ್ಲಿ ಹರಡುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಓಕೆ ಸರ್, ಈಗ ಒಬ್ರು ಪಾಸಿಟಿವ್ ಪೇಷಂಟ್ ಇದ್ದಾರೆ, ಅವರಿಗೆ ಹೆರಿಗೆ ಆಯಿತು ಅಂತ ಇಟ್ಕೊಳ್ಳೋಣ, ಅವರಿಂದ ಅವರಿಗೆ ಜನನಾದ ಮಗುವಿಗೆ ಸೋಂಕು ಹರಡುವಂತಹ ಸಾಧ್ಯತೆಗಳು ಇದೆನಾ, ಇದರ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಇದು ನೋಡಿ, ಇದು ಕಾಯಿಲೆ, ಹೊಸ ಕಾಯಿಲೆ, ಗೊತ್ತಾಯ್ತಲ್ಲ. ಈಗ ನೀವು ಹೇಳ್ತಾ ಇರೋ ವಿಷಯ ಇವೆಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಮ್ಯಾಟರ್. ಕಾಂಪ್ಲೆಕ್ಸ್ ಮ್ಯಾಟರ್ ಅಂದ್ರೆ ಇದು ಒಂದು ನಾಲ್ಕು ಜನ ಸ್ಟಡಿ ಮಾಡುವ ಅಥವಾ 100 ಜನದ ವಿಷಯದಲ್ಲಿ ತಗೊಂಡು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಹೌದು, ಇದ್ರ ಬಗ್ಗೆ ನಮಗೆ ಅಂದರೆ ಯಾವುದೇ ಮೆಡಿಕಲ್, ನಮ್ಮ ಅಲೋಪತಿಕ್ ಮೆಡಿಸಿನ್ನಲ್ಲಿ ಯಾವುದೇ ಒಂದು ವಿಷಯ ಖಂಡಿತವಾಗಿ ಕಡ್ಡಾಯವಾಗಿ ಹೇಳಬೇಕಾದ್ರೆ ಅದು ಸಾವಿರಾರು ಜನರಲ್ಲಿ ಅದು ಒಂದು ಆ ವಿಷಯ ಸ್ಟಡಿ ಮಾಡಿರಬೇಕು, ಮತ್ತು ಆಲ್ ಓವರ್ ದ ವರ್ಲ್ಡ್ ಗ್ಲೋಬಲಿ, ಗೊತ್ತಾಯ್ತಲ್ಲ. ಬಟ್ ಸದ್ಯದ ಪ್ರಕಾರ, ಸದ್ಯದ ನಮಗೆ ಈ ಕಾಯಿಲೆ ಇಷ್ಟು ತಿಂಗಳಾಯಿತು ಬಂದು ಈ ಬೇರೆ ಬೇರೆ ದೇಶದಲ್ಲಿ ಬಂದಿದೆ, ಆ ರಿಪೋರ್ಟ್ಸ್ ಪ್ರಕಾರ ತಾಯಿಯಿಂದ ಮಗುವಿಗೆ ಬರುವ ಪ್ರಮಾಣ ಅತೀ ಕಡಿಮೆ, ಅತೀ ಕಡಿಮೆ. ಇದು ನಾನು ಇನ್ನೊಂದ್ಸಲ ನಾನು ಹೇಳ್ತೀನಿ, ಅತೀ ಕಡಿಮೆ, ಬರಲೇಬಾರ್ದಂತ ಯಾವ ರೂಲ್ಸು ಇಲ್ಲ. ಬಟ್ ಸದ್ಯದ ಮಾಹಿತಿಯ ಪ್ರಕಾರ ಬರುವ ಲಕ್ಷಣ ಅತಿ ಕಡಿಮೆ, ಬಹಳ ವಿರಳ ಅಂತ ನಮ್ಮ ಸದ್ಯದ ಈ ನಮ್ಮ ಈ ರಿಸರ್ಚ್ ರಿಪೋರ್ಟ್ ಅಂತ ಹೇಳ್ತಿದ್ದೀವಲ್ಲ ಅದು ಹೇಳ್ತಾ ಉಂಟು. ಸೊ ಇದಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ನನ್ನಲ್ಲಿ ಏನು ಆಧಾರ ಇಲ್ಲ. ಬಟ್ ಇನ್ನು ಬರುವ ದಿವಸದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ವಿಷಯ ಗೊತ್ತಾಗಬಹುದು. ಸದ್ಯದಲ್ಲಿ ಮಟ್ಟಿಗೆ ಈ ಮಟ್ಟಕ್ಕೆ ನಾನು ಹೇಳಬಲ್ಲ, ಇದಕ್ಕಿಂತ ಜಾಸ್ತಿ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಯಾವುದು ಕೂಡ ಸ್ಟಾಟಿಸ್ಟಿಕ್ಸ್ ಆಗಿ ಇಲ್ಲ, ಇನ್ನು ಅದು ದೊಡ್ಡ ಇನ್ನು ಬೇಕು. ಇನ್ನು ಇದ್ರ ಬಗ್ಗೆ ನಾವು ನೋಡಿದಾಗೆ ಔಟ್ ಆಫ್ 100 ಅಲ್ಲಿ ಒಂದು ಎರಡು ಪ್ರಕರಣದಲ್ಲಿ ಬಂದಿರಬಹುದು, ವಿರಳ, ಆದ್ರೆ ತುಂಬಾ ಕಡಿಮೆ. ನಾನು ತಾಯಿ ಪಾಸಿಟಿವ್ ಆಗಿದ್ರೂ ಕೂಡ ಮಗುವಿಗೆ ಬರುವಂತದ್ದು ತುಂಬಾ ವಿರಳ, ಒಂದೆರಡು ಪ್ರಕರಣ ಬಂದಿರಬಹುದು ಇಡೀ ದೇಶದಲ್ಲಿ ನಾವು ನೋಡಬಹುದು, ವಿರಳ ಅಂತಾನೆ ನಾವು ಹೇಳಬಹುದು ಅಷ್ಟೇ. ಓಕೆ, ಎಸ್. ಈಗ ಸಹಜ ಹೆರಿಗೆ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಸಿಸೇರಿಯನ್ ಆಗುತ್ತೆ, ಈ ಕೊರೋನಾ ಇದರಲ್ಲಿ ಏನಾದ್ರ ವ್ಯತ್ಯಾಸ ಆಗುತ್ತಾ ಆ ಎರಡು ಹೆರಿಗೆಯಲ್ಲಿ? ಜನರಲ್ಲಿ ಒಂದು ಇದುಂಟು, ಇದು ಏನು ಕೊರೋನಾ ಪಾಸಿಟಿವ್ ಇದ್ರೆ ಏನು ನಾರ್ಮಲ್ ಮಾಡ್ತಾರ ಅಥವಾ ಸಿಸೇರಿಯನ್ ಮಾಡ್ತಾರ, ಏನ್ ಮಾಡಬೇಕು, ಜನರಿಗೆ ಒಂದು ಕನ್ಫ್ಯೂಷನ್ ಉಂಟು, ಮತ್ತೆ ಅದ್ರ ಬಗ್ಗೆ ಒಂದು ಭಯ ಉಂಟು, ಗೊತ್ತಾಯ್ತು. ಈಗ ನಮ್ಮ ದೇಶದಲ್ಲಿ ಈಗ ನಮ್ಮದು ಒಂದು ಈಗ ಪ್ರಸೂತಿ ಮತ್ತು ಸ್ತ್ರೀರೋಗರ ತಜ್ಞರ ಸಂಘ ಅಂತ ಉಂಟು. ಸಂಘ ಅಂದ್ರೆ ನಮ್ದೊಂದು ಆರ್ಗನೈಸೇಷನ್, ಆಲ್ ಓವರ್ ದ ಕಂಟ್ರಿ ಸಾವಿರಾರು ಜನ ಇದ್ದಾರೆ. ಅವರು ಗೌರ್ಮೆಂಟ್ ಒಟ್ಟಿಗೆ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ಕೆಲವೆಲ್ಲ ಗೈಡ್ಲೈನ್ಸ್ ಎಲ್ಲ ಮಾಡಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರ ಕೊರೋನಾ ಪಾಸಿಟಿವ್ ಮಹಿಳೆಗೆ ಸಿಸೇರಿಯನ್ ಮಾಡಬೇಕಂತ ಯಾವ ಆಧಾರನೂ ಇಲ್ಲ, ಅಥವಾ ಮಾಡ್ಲೇಬೇಕಂತ ಇಂಡಿಕೇಶನ್ ಇಲ್ಲ. ಇಂಡಿಕೇಶನ್ ಅಂತ ಹೇಳ್ತೀವಿ, ಗೊತ್ತಾಯ್ತಲ್ಲ, ನಮ್ಗೆ ಮೆಡಿಕಲ್ ಟರ್ಮಿನಾಲಜಿ ಇಂಡಿಕೇಶನ್, ಆ ತರ ಇಂಡಿಕೇಶನ್ ಇಲ್ಲ. ಇಂಡಿಕೇಶನ್ ಏನು,
ಈಗ ಮಾಮೂಲಿಯಾಗಿ ಬೇರೆ ಯಾವ ಇಂಡಿಕೇಶನ್ ಇರ್ತಾವಲ್ಲ, ಅಂದರೆ ಮಗು ಸುಸ್ತಾದರೆ ಅಥವಾ ತಾಯಿಯಲ್ಲಿ ಹೆರಿಗೆ ನೀರು ಕಡಿಮೆ ಆದರೆ ಅಥವಾ ತಾಯಿಗೆ ಬಿ ಪಿ ಇದ್ದರೆ ತಾಯಿಗೆ ಶುಗರ್ ಇದ್ದರೆ ಬೇರೆ ಬೇರೆ ಕಾರಣಕ್ಕೆ ಮಾಡ್ತೀವಿ. ಆ ಕಾರಣಕ್ಕೆ ಸಿಜೇರಿಯನ್ ಬಿಟ್ಟರೆ ಕೊರೋನಾ ಕಾಯಿಲೆಗೋಸ್ಕರ ಸಿಜೇರಿಯನ್ ಮಾಡ್ತಾರೆ ಅನ್ನೋದು ಅದು ತಪ್ಪು ಮಾಹಿತಿ, ಗೊತ್ತಾಯ್ತಲ್ಲ, ಎಲ್ಲಿ ಮಾಡೋದಿಲ್ಲ ಆಯ್ತಲ್ಲ. ಬೇರೆ ಬೇರೆ ಕಾರಣದಿಂದ ಯಾರಿಗೆ ಬೇಕಾದ್ರೂ ಸಿಜೇರಿಯನ್ ಆಗುವ ಪರಿಸ್ಥಿತಿ ಇರುತ್ತಲ್ಲ, ಅಂಥವ್ರಿಗೆ ಕೊರೋನಾ ಬಂದಲ್ಲೂ ಆಗ್ಬಹುದು. ಸೊ ಕೊರೋನಾದಿಂದ ಸಿಜೇರಿಯನ್ ಆಗುತ್ತೆ ಅಥವಾ ಕೊರೋನಾಗೋಸ್ಕರ ಸಿಜೇರಿಯನ್ ಮಾಡಬೇಕನ್ನುವ ನಿಯಮ ಇಲ್ಲ ಅಥವಾ ಆ ಇಂಡಿಕೇಶನ್ ಇಲ್ಲ. ಬೇರೆ ಸಮಸ್ಯೆಗಳು ಇದ್ದಾಗ ಸಿಜೇರಿಯನ್ ಮಾಡ್ತಾರೆ. ಮಾಮೂಲಿ ಅದು ಈ ಕೊರೋನಾ ಇದ್ದಿದ್ದು ಮೊದಲು ಕೂಡ ಮಾಡ್ತಾ ಇದ್ರು, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಕೊರೋನಾ ಇಲ್ಲದವರಿಗೂ ಮಾಡ್ತೀವಿ. ಈಗ ಒಂದು ಬಿಪಿ ಕಾಯಿಲೆ ಇರುವವರಿಗೆ ಬಿಪಿ ಕಂಟ್ರೋಲ್ ಬರದೇ ಇದ್ರೆ ನಾವು ಅವರಿಗೆ ಇಮಿಡಿಯೇಟ್ ಡೆಲಿವರಿ ಮಾಡಿಸಬೇಕಾಗುತ್ತೆ, ಅವಾಗ ಸಿಜೇರಿಯನ್ ಮಾಡ್ತೀವಿ. ಅದೇ ಕೊರೋನಾ ಪಾಸಿಟಿವ್ ಅವರಿಗೂ ಬಿಪಿ ಇರಬಹುದು, ಅವರಿಗೂ ಕಂಟ್ರೋಲ್ ಬರದೇ ಇರಬಹುದು, ಅವಾಗ ಮಾಡಿಸ್ತೀವಿ ನಾವು. ಸೊ ಅದೇ ವಿಷಯದಲ್ಲಿ ಬಿಟ್ಟರೆ ಕೊರೋನಾ ಕಾಯಿಲೆ ಇಂದನೇ ಸಿಜೇರಿಯನ್ ಆಗ್ತಾ ಉಂಟು ಅನ್ನೋದು ತಪ್ಪು, ನಾವು ಮಾಡ್ತಾನೂ ಇಲ್ಲ. ಓಕೆ ಓಕೆ. ಗರ್ಭಿಣಿ ಮಹಿಳೆಯರ ಮೇಲೆ ಕೊರೋನಾದಿಂದ ಏನಾದರೂ ಪರಿಣಾಮಗಳಾಗುತ್ತಾ? ಹಾಂ, ಪರಿಣಾಮ ಅಂತ ಇದೆ, ನಿಮಗೆ ಗೊತ್ತಿರ್ಬೋದು, ಮೀಡಿಯಾದಲ್ಲೆಲ್ಲ ಬಂತು ಅವಾಗೆಲ್ಲ, ಸ್ಟಾರ್ಟಿಂಗಲ್ಲಿ, ಮಾರ್ಚಲ್ಲಿ, ಏಪ್ರಿಲಲ್ಲೆಲ್ಲ, ಈ ಗರ್ಭಿಣಿ ಆಗಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ, ಗರ್ಭಿಣಿ ಆಗುವವರು ಪ್ಲ್ಯಾನ್ ಮಾಡೋರೆಲ್ಲ ಇದು ಪ್ಲ್ಯಾನ್ ಮಾಡಬೇಡಿ ಮುಂದೆ ಹಾಕಿ ಅಂತೆಲ್ಲ ಬಂತು. ಯಾಕಂದರೆ ಇದು ಪ್ಯಾಂಡಮಿಕ್, ವೈರಲ್ ಪ್ಯಾಂಡಮಿಕ್ ಅಂತ. ಸೊ ಈಗ ಇದರಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಇವೆರಡು ನಮಗೆ ಕಾಮನ್ ಆಗಿ ಈ ಇನ್ಫೆಕ್ಷನ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಎರಡು ಉಂಟು. ಬ್ಯಾಕ್ಟೀರಿಯಾ ಅಂದರೆ ಗೊತ್ತು, ನಿಮ್ಗೆ ಗೊತ್ತಿರ್ಬೋದು, ಎಲ್ಲರಿಗೂ ಡೇಟೋರೆ ವೈರಸ್ ಅಷ್ಟೇ, ಸಣ್ಣ ಪ್ರಮಾಣದಲ್ಲಿ ಇರುತ್ತೆ, ಬಟ್ ಇದು ಸ್ವಲ್ಪ ಫೇಮಸ್ ಆಗಿದೆ, ಗೊತ್ತಾಯ್ತಲ್ಲ. ಸೊ ಇದ್ದದ್ದಲ್ಲಿ ಈ ಗರ್ಭಿಣಿಯವರಿಗೆ, ಅಂದರೆ ಗರ್ಭಿಣಿಯವರಿಗೆ ಇನ್ಫೆಕ್ಷನ್ ಆಗಿ ಅದರಿಂದ ಭ್ರೂಣದಲ್ಲಿರುವ ಮಗುವಿಗೆ ತೊಂದರೆ ಕೊಡುವುದು ವೈರಸ್ ಜಾಸ್ತಿ, ಗೊತ್ತಾಯ್ತಾ. ಈ ಬ್ಯಾಕ್ಟೀರಿಯಾಕ್ಕಿಂತ ನಮ್ಮ ಸೈನ್ಸ್ ಪ್ರಕಾರ ಈ ವೈರಲ್ ಇನ್ಫೆಕ್ಷನ್ ಅಂತ ಇರುತ್ತಲ್ಲ, ಅದು ದಟ್ ಈಸ್ ಕಾಸಿಂಗ್ ಮೋರ್ ಡ್ಯಾಮೇಜ್ ಟು ದ ಫೀಟಸ್, ಗೊತ್ತಾಯ್ತಾ. ಸೊ ಆ ವಿಷಯದಲ್ಲಿ ಈಗ ಶುರುವಿನಲ್ಲಿ, ಈ ಪ್ಯಾಂಡಮಿಕ್ ಶುರುವಿನಲ್ಲಿ, ಮಾರ್ಚು ಏಪ್ರಿಲ್, ನಿಮಗೆ ಗೊತ್ತಿರ್ಬೋದು, ಎಲ್ಲ ಮೀಡಿಯಾದಲ್ಲೂ ಬಂತು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಡಿ ಹಾಗೆ ಹೀಗೆಲ್ಲ ಅಂತ, ನಮ್ಮ ಸಂಘದಿಂದ ಹೇಳಿದ್ದಲ್ಲ, ಅಂದ್ರೆ ಅಥರೈಸ್ ನಮ್ಮ ಸೊಸೈಟಿ ಅಂತ ಹೇಳ್ತೀವಲ್ಲ, ಅವರೇನು ಹೇಳಿಲ್ಲ, ಗೌರ್ಮೆಂಟ್ ಹೇಳಿಲ್ಲ, ಬಟ್ ಬೇರೆ ಬೇರೆ ಎಲ್ಲ ಎನ್ ಜಿ ಓಸ್ ಅವರು ಇವರೆಲ್ಲ ಕೆಲವರು ಹೇಳಿದ್ದಾರೆ. ಬಟ್ ಅದು ಯಾಕಂದ್ರೆ ವೈರಸ್, ಇಸ್ ನೋನ್ ಟು ಕಾಸ್ ಮೋರ್ ಡ್ಯಾಮೇಜ್ ಟು ದ ಫೀಟಸ್ ಕಂಪೇರ್ ಟು ಬ್ಯಾಕ್ಟೀರಿಯಾ. ವಿನ್ ದಟ್ ಕನ್ಸೆಪ್ಷನ್ ದೇ ಆರ್ ದೇ ಮೈಟ್ ಹವ್ ಟೋಲ್ಡ್ ಲೈಕ್ ದಟ್. ಬಟ್ ಈಗ ಕಮಿಂಗ್ ಟು ದ ಫ್ಯಾಕ್ಟ್, ನಿಜ ಸತ್ಯಾಂಶ ಏನು, ಏನಂದ್ರೆ ಈಗ ನಮ್ದು ಮೊನ್ನೆ ಈ ಜುಲೈ 24ಕ್ಕೆ ಒಂದು ಕರ್ನಾಟಕ ಗೌರ್ಮೆಂಟು ಮತ್ತು ನಮ್ಮ ನ್ಯಾಷನಲ್ ಬಾಡಿ ಎರಡು ಸೇರಿ ಒಂದು ಮೊನ್ನೆ ಒಂದು ಗೈಡ್ಲೈನ್ಸ್ ರಿಲೀಸ್ ಮಾಡಿದ್ರು, ಈ ಮೊನ್ನೆ ಮೊನ್ನೆ 24. ಅವರು ಅದು ಎಂದ ಎವ್ರಿಥಿಂಗ್ ಅಪ್ಡೇಟ್ ಆಗ್ತಾ ಇರತ್ತೆ, ಗೊತ್ತೆ, ಹೊಸ ಕಾಯಿಲೆ ಅಲ್ಲ. ಈಗ ಈ ಇಲ್ಲಿವರೆಗೆ 24ರವರೆಗೆ ನಮ್ಮ ಐಡಿಯಾದ ಪ್ರಕಾರ ಈ ಗರ್ಭಿಣಿಯ ಮಹಿಳೆ ಮೇಲೆ ಈ ಕೊರೋನಾದ ಪರಿಣಾಮ, ಅಂದರೆ ಅಬಾರ್ಷನ್ ಆಗೋದಾಗಲಿ ಅಥವಾ ಮಗು ಹೊಟ್ಟೆಯಲ್ಲಿ ತೀರ್ಕೊಳ್ಳೋದಾಗಲಿ ಅಥವಾ ಮಗುವಿನ ಬೆಳವಣಿಗೆ ಕುಂಠಿತ ಆಗೋದಾಗಲಿ, ಗೊತ್ತಾಯ್ತಲ್ಲ, ಈ ಪ್ರಾಬ್ಲಮ್ಗಳು ಜಾಸ್ತಿ ಆಗೋದಿಲ್ಲ ಅಥವಾ ಜಾಸ್ತಿ ಆಗಿಲ್ಲ ಇಲ್ಲಿವರೆಗೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇನ್ಲಿ ಅಬಾರ್ಷನ್, ಜನರು ಹೆದರಿಕೆ ಇತ್ತು, ಅಲ್ಲಿ ಇಲ್ಲಿ ಒಂದು ಅಬಾರ್ಷನ್, ಅದು ಇದು ಕೊರೋನಾದಿಂದ ಅಬಾರ್ಷನ್ ಆಯ್ತಾ ಅಥವಾ ಕೊರೋನಾ ಇರೋದ್ರಿಂದ ಅಬಾರ್ಷನ್ ಆಯ್ತಾ, ಅಬಾರ್ಷನ್ ಅಂದರೆ ಸ್ಪಾಂಟೇನಿಯಸ್ ಅಬಾರ್ಷನ್, ಗೊತ್ತಾಯ್ತಲ್ಲ, ಜನರು ಬೇಡ ಅಂತ ಅದು ಬೇರೆ, ಸ್ಪಾಂಟೇನಿಯಸ್ ಅಬಾರ್ಷನ್ ಅಂದರೆ ಎಲ್ಲ ಒಂದು ಬೇಕು, ಒಂದು ಗರ್ಭಿಣಿ ಬೇಕಂದವರಿಗೆ ಅದು ಹೋಗುದು, ಅದಕ್ಕೆ ಸ್ಪಾಂಟೇನಿಯಸ್ ಅಬಾರ್ಷನ್ ಅಂತೀವಿ. ಇದು ಸ್ವಲ್ಪ ಅಲ್ಲಿ ಆಗಿದೆ, ಗೊತ್ತಾಯ್ತಲ್ಲ, ಬಟ್ ಜನರು ಏನು ತಿಳ್ಕೊಂಡ್ರು, ಇದು ಕೊರೋನಾದಿಂದ ಆಗಿದೆ. ಬಟ್ ನಮ್ಮ ಈ 24ರ ಗೈಡ್ಲೈನ್ಸ್ ಪ್ರಕಾರ, ಅವರ ಸ್ಟಡಿ ಪ್ರಕಾರ ಅವ್ರು ಹೇಳಿದ್ದಾರೆ, ಇಸ್ ಅಥರೈಸ್ಡ್, ಅದು ಅವರು ಇವ್ರು ಕೊಟ್ಟಿರೋದಲ್ಲ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮತ್ತು ನಮ್ಮ ಫಾಕ್ಸಿ ನಮ್ಮ ಸೊಸೈಟಿ ನ್ಯಾಷನಲ್ ಲೆವೆಲ್ ಬಾಡಿ ಆಯ್ತಲ್ಲ, ಇಬ್ಬರು ಸೇರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಅಬಾರ್ಷನ್ ಆಗಲಿ ಅಥವಾ ಬೇರೆ ಯಾವುದಾದ್ರು ಹೇಳಿದ್ನಲ್ಲ ಮಗು ಹೊಟ್ಟೆಯಲ್ಲಿ ತೀರ್ಕೊಳ್ಳೋದು ಇವೆಲ್ಲ ಇನ್ನೊಬ್ಬ ಕೊರೋನಾ ಇಲ್ಲದಿರುವ ಮಹಿಳೆಗಿಂತ ಜಾಸ್ತಿ ಏನೂ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಇದರ ಇಫೆಕ್ಟು ಆ ಪರಿಣಾಮದಲ್ಲಿ ಇಲ್ಲ ಅಂತ, ಇಲ್ಲಿವರೆಗೆ ನಮ್ಮ ಐಡಿಯಾ ಪ್ರಕಾರ, ನಮ್ಮ ಇದ್ರ ಪ್ರಕಾರ ಆಗಿಲ್ಲ, ಗೊತ್ತಾಗಿಲ್ಲ, ದೊಡ್ಡ ಮಟ್ಟದಲ್ಲಿ ಆಗಿಲ್ಲ. ಯಾರು ಗರ್ಭಿಣಿ ಮಹಿಳೆಯರಿಗೆ ಕೊರೋನಾದ ಎಫೆಕ್ಟ್ ಆಗಿಲ್ಲ ಅಂದ್ರೆ ಈ ಗರ್ಭಿಣಿಯವರ ಸಮಸ್ಯೆ, ಗರ್ಭಿಣಿ ಸಮಸ್ಯೆ, ಕೊರೋನಾ ಸಮಸ್ಯೆ ಬೇರೆ. ಕೊರೋನಾ ಸಮಸ್ಯೆ ಗೊತ್ತಾಯ್ತಲ್ಲ, ನಿಮ್ಗೆ ಉಸಿರಾಟ ತೊಂದರೆ, ನ್ಯೂಮೋನಿಯಾ ಆಗೋದು, ಅದೆಲ್ಲ ಬೇರೆ. ಗರ್ಭಿಣಿಯವರ ತೊಂದರೆ ಅಬಾರ್ಷನ್ ಆಗೋದು, ಗರ್ಭದಲ್ಲಿ ಮಗು ಇರುವುದಕ್ಕೆ ಏನು ತೊಂದರೆ ಆಗೋದಿಲ್ಲ, ತೊಂದರೆ ಮಗುವಿಗೆ ತೊಂದರೆ ಆಗಿಲ್ಲ ಅಥವಾ ಮಗುವಿಗೆ ಇನ್ನು ದೊಡ್ಡ ದೊಡ್ಡ ಮಗು ಆ ಊನಗಳು ಕಾಣಿಸ್ಕೊಳ್ಳೋದು ಇಲ್ಲಿವರೆಗೆ ನಮ್ಗೆ ಅಂತ ವಿಷಯ ನಮ್ಮಲ್ಲಿ ಇಲ್ಲ. ಓಕೆ, ಇನ್ನು ಮುಂದೆ ಗೊತ್ತಿಲ್ಲ. ಈಗ ತಾವು ಆಗದಿಂದ ಹೇಳಿದ್ರಿ, ಈ ಸೋಂಕು ಬಂದ ನಂತರ ವೈದ್ಯಕೀಯ ಸಿಸ್ಟಮ್ನಲ್ಲೂ ಕೂಡ ತುಂಬಾ ಬದಲಾವಣೆಗಳಾಗಿವೆ. ಈಗ ಮೊದಲು ಟ್ರೀಟ್ಮೆಂಟ್ ಕೊಡೋ ಸಿಸ್ಟಮಿಗೂ ಈಗಕ್ಕೂ ವ್ಯತ್ಯಾಸ ಆಗಿದೆ. ಅದೇ ತರ
ಹೆರಿಗೆ ವಿಧಾನದಲ್ಲಿ ಏನಾದರೂ ಬದಲಾವಣೆಗಳಾಗಿದೆ ಡಾಕ್ಟ್ರೆ? ಹೆರಿಗೆ ವಿಧಾನದಲ್ಲಿ ಏನೂ ಬದಲಾವಣೆಗಳಿಲ್ಲ. ಒಬ್ಬರಿಗೆ ನಾರ್ಮಲ್ ಡೆಲಿವರಿ ಆಗುವ ಲಕ್ಷಣ ಇದೆ, ಅವ್ರು ನಾರ್ಮಲ್ ಡೆಲಿವರಿ ಮಾಡಿಸ್ತಾ ಇದ್ದೀವಿ. ಸಿಜೇರಿಯನ್ ಆಗುವ ಲಕ್ಷಣ ಇದು, ಸಿಜೇರಿಯನ್ನೇ ಮಾಡಿಸ್ತಾ ಇದ್ದೀವಿ. ಬಟ್ ನಾವು ಮಾಡುವವರು ನಾವೆಲ್ಲ ಪ್ರೊಟೆಕ್ಷನ್ ತಗೊಳ್ತಾ ಇದ್ವಿ. ಈಗ ನಮಗೆ ಈಗ ಮುಂಚೆ ಈಗ ಒಬ್ರು ಡೆಲಿವರಿ ಮಾಡುವಾಗ ಡೆಲಿವರಿ ಡಾಕ್ಟರ್ ಮುಖ ಕರೆಕ್ಟ್ ಕಾಣಿಸ್ತಾ ಉಂಟು. ಮಾಮೂಲಿ ಒಂದು ಆಪರೇಷನ್ ಥಿಯೇಟರ್ ಯಾವ ಡ್ರೆಸ್ ಹಾಕ್ತಾರೆ ಅದು ಹಾಕ್ತಾ ಇದ್ದಾರೆ. ಈಗ ಹಾಗೆಲ್ಲ ಅವ್ರ ಮುಖ ಕಾಣಿಸೋದಿಲ್ಲ, ಯಾಕಂದ್ರೆ ಅವರು ಪಿ ಪಿ ಕಿಟ್ ಹಾಕಿರ್ತಾರೆ, ಅದ್ರ ಮೇಲೆ ಮಾಸ್ಕ್ ಗಿಸ್ಕ್ ಬೇಕಾದ ಹಾಕಿರ್ತಾರೆ. ಸೊ ಎಲ್ಲ ನಮ್ಮ ಪ್ರೊಟೆಕ್ಷನ್ಗೆ. ಅವ್ರಿಗೆ ನೋಡುವವರಿಗೆ ಒಂದು ಡೆಲಿವರಿ ರೂಮಲ್ಲಿ ಸ್ವಲ್ಪ ಭಯದ ವಾತಾವರಣ ಬರಬಹುದು, ಯಾಕಂದ್ರೆ ಎಲ್ಲರೂ ಪಿ ಪಿ ಕಿಟ್ ಆಗಿ ಇರ್ತಾರೆ, ಯಾರು ಮುಖನೂ ಕರೆಕ್ಟ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ, ಗೊತ್ತಾಯ್ತಲ್ಲ. ನ್ಯಾಚುರಲ್ ಆಗಿ ಇರ್ಬೋದು ಅಲ್ಲ, ಮನುಷ್ಯನ ಸಹಜ ಗುಣ. ಸೊ ಅದು ಬಿಟ್ಟರೆ ವಿಧಾನದಲ್ಲಿ ಅಥವಾ ನಾವು ಟೆಕ್ನಿಕಲ್ಲಿ ಅಥವಾ ನಾವು ಎಲ್ಲಿ ಹೊಲಿಗೆ ಹಾಕಬೇಕು, ಎಲ್ಲಿ ಬಿಡಬೇಕು, ಯಾವ ಆಂಟಿಬಯೋಟಿಕ್ ಕೊಡಬೇಕು, ಯಾವುದಲ್ಲೂ ಏನೂ ವ್ಯತ್ಯಾಸ ಇಲ್ಲ. ಓನ್ಲಿ ಸೆಲ್ಫ್ ಪ್ರೊಟೆಕ್ಷನ್. ಈಗ ಮೆಡಿಕಲ್ ಪರ್ಸನಲ್ ಪ್ರೊಟೆಕ್ಷನ್ ವಿಷಯದಲ್ಲಿ ಚೇಂಜ್ ಆಗಿದೆ, ಅದು ನಾವು ಮಾಡಲೇಬೇಕಾಗಿದೆ ನಮ್ಮದು. ಸೊ ಆ ವಿಷಯದಲ್ಲಿ ಜನರಿಗೆ ಒಂದು ಡೆಲಿವರಿ ರೂಮಲ್ಲಿ ಅಥವಾ ಆಪರೇಷನ್ ಥಿಯೇಟರ್ ಸ್ವಲ್ಪ ಭಯ ಆಗ್ಬೋದು, ಯಾಕಂದ್ರೆ ಎಲ್ಲರೂ ಪಿ ಪಿ ಕಿಟ್ ಹಾಕಿರ್ತಾರೆ, ಎಲ್ಲರೂ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರ್ತಾರೆ. ನ್ಯಾಚುರಲ್ ಆಗಿ ಆಗಬಹುದು. ಅದು ಬಿಟ್ಟರೆ ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳಲ್ಲಿ ಸ್ವಲ್ಪ ಅದೇ ನಮ್ಮ ಬದಲಾವಣೆ, ನಮ್ಮ ರೂಪ ಸ್ವಲ್ಪ ಚೇಂಜ್ ಆಗಿ ಅವರಿಗೆ ಒಂದು ಸ್ವಲ್ಪ ಹೆದರಿಕೆ ಆಗ್ಬೋದು ಅಲ್ಲ, ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ, ಆಗಲ್ಲ ಅಂತ ಹೇಳಲಿಕ್ಕಿಲ್ಲ. ಬಟ್ ಬೇರೆ ಯಾವ ವಿಧಾನದಲ್ಲೂ ಚೇಂಜಸ್ ಇಲ್ಲ. ಇಲ್ಲ, ನಾವು ಈಗ ನಾವು ಡೆಲಿವರಿ ಈಗ ನಾವು 100 ಸಿಜೇರಿಯನ್ ಮಾಡ್ತೀವಲ್ಲ, ಸಾಧಾರಣವಾಗಿ 100 ಒಂದು 95 ಜನಿಗೆ ನಾವು ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಸಿಜೇರಿಯನ್ ಮಾಡೋದು. ಸ್ಪೈನಲ್ ಅನಸ್ತೇಷ್ಯ ಅಂತ ಹೇಳ್ತೀವಿ, ಗೊತ್ತಾಯ್ತಲ್ಲ. ಸ್ಪೈನಲ್ ಅಂದ್ರೆ ಬೆನ್ನಿಗೆ ಇಂಜೆಕ್ಷನ್ ಕೊಡೋದು, ಜನರಲ್ ಅನಸ್ತೇಷ್ಯ ಅಂದ್ರೆ ಕಂಪ್ಲೀಟ್ ಜ್ಞಾನ ತಪ್ಪಿಸೋದು, ಗೊತ್ತಾಯ್ತಲ್ಲ. ಸೊ ಈಗ ಈ ಕೊರೋನಾ ವಿಷಯದಲ್ಲಿ ಈಗ ನಾವು ಮುಂಚೆ ಈಗ ನೋಡಿ, ಈಗ ಕೊರೋನಾಕ್ಕಿಂತ ಮುಂಚೆ ಒಬ್ಬರು ಸಿಜೇರಿಯನ್ ಮಾಡುವಾಗ ನಾವು ಕೇಳ್ತೀವಿ ಅವರಿಗೆ, ಅಮ್ಮ ನಿಮಗೆ ಯಾವ ಅನಸ್ತೇಷ್ಯ ಬೇಕು ಅಂತ ಕೇಳ್ತೀವಿ. ಸಾಧಾರಣವಾಗಿ ಲೇಡೀಸ್ಗೆ ಅವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೊಂದು ಕೇಳಿಯಲ್ಲ ಒಂದು ಅವರಿಗೊಂದು ಅಂದಾಜಿರುತ್ತೆ ಏನಿದ್ದು ಅಂತ. ಬೆನ್ನಿಗೆ ಇಂಜೆಕ್ಷನ್ ಕೊಡುವ ಇಂಜೆಕ್ಷನ್ ಬೇಕಾ ಅಥವಾ ಕಂಪ್ಲೀಟ್ ಜ್ಞಾನ ತಪ್ಪಿಸೋ ಇಂಜೆಕ್ಷನ್ ಬೇಕಾ ಅಂತ. ಕೆಲವರು ಹೇಳ್ತಾರೆ ನನಗೆ ಬೆನ್ನಿಗೆ ಇಂಜೆಕ್ಷನ್ ಕೊಡೋದು ಬೇಡ, ನನಗೆ ಜ್ಞಾನ ತಪ್ಪಿಸಿ ಅಂತ ಹೇಳ್ತಾರೆ. ಕೆಲವರು ನನಗೆ ಬೆನ್ನಿಗೆ ಕೊಡಿ ಅಂತ ಹೇಳ್ತಾರೆ. ಬಟ್ ಕೊರೋನಾ ವಿಷಯದಲ್ಲಿ ಅದನ್ನು ತಿಳ್ಕೊಳ್ಬೇಕು, ಈ ಕಂಪ್ಲೀಟ್ ಜ್ಞಾನ ತಪ್ಪಿಸುವ ಒಂದು ವಿಧಾನ ಉಂಟಲ್ಲ, ಅದು ಈ ಮೆಡಿಕಲ್ ಪರ್ಸ್ನಲ್ಲಿಗೆ ಅಂತ ಹೇಳ್ತೀವಿ, ಅದು ಭಾಳ ಡೇಂಜರ್. ಅವ್ರಿಗೆ ಏನಾದ್ರು ಅಪ್ಪಿತಪ್ಪಿ ಕಾಯಿಲೆ ಇದ್ದರೆ ಆ ಪೇಷಂಟಿಗೆ, ಗೊತ್ತಾಯ್ತಲ್ಲ, ಅಥವಾ ಕಾಯಿಲೆ ಕನ್ಫರ್ಮ್ ಆದವರಿಗೆ ಈ ಜನರಲ್ ಅನಸ್ತೇಷ್ಯ ಅಂತ ಕೊಡ್ತೀವಲ್ಲ, ಅದು ಟ್ಯೂಬ್ ಹಾಕೋದುಂಟಲ್ಲ, ಅದರಿಂದ ಸಾಕಷ್ಟು ವೈರಸ್ಗಳು ಸಡನ್ನ ಹೊರಗಡೆ ಬಂದುಬಿಡ್ತವೆ, ಗೊತ್ತಾಯ್ತಲ್ಲ. ಆವಾಗ ಸುತ್ತಮುತ್ತಲು ಇದ್ದವರಿಗೆ ಡಾಕ್ಟರ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಅಥವಾ ಬೇರೆ ವರ್ಕರ್ಸ್ ಇರ್ಬೋದು, ಪಿ ಪಿ ಕಿಟ್ ಹಾಕಿದ್ರು ವೈರಲ್ ಲೋಡ್ ಅಂತ ಹೇಳ್ತೀವಲ್ಲ ಅದು ತುಂಬ ಜಾಸ್ತಿ ಆಗುತ್ತೆ. ಆವಾಗ ಪಿ ಪಿ ಕಿಟ್ ಹಾಕಿದ್ರು ನಾವು ಡಾಕ್ಟರ್ಗಳು ಮತ್ತು ಸಿಸ್ಟರ್ಗಳು ಪಾಸಿಟಿವ್ ಬರ್ಬೋದು, ಗೊತ್ತಾಯ್ತಲ್ಲ. ಅದು ಜನರಲ್ ಅನಸ್ತೇಷ್ಯ ಅಂತೀವಿ, ಗೊತ್ತಾಯ್ತಲ್ಲ. ಅದು ನಾವು ಕಂಪ್ಲೀಟ್ ಜ್ಞಾನ ತಪ್ಪಿಸೋದು ಅದನ್ನು ನಾವು ಪ್ರಿಫರ್ ಮಾಡೋದಿಲ್ಲ ಈಗ, ಗೊತ್ತಾಯ್ತಲ್ಲ. ನಾವು ಪೇಷಂಟ್ಗಳಿಗೆ ಈವನ್ ಅವ್ರು ಹೇಳಿದ್ದು ಹೇಳ್ತೀವಿ, ಅದು ಈ ಕಾಲದಲ್ಲಿ ಕಷ್ಟ ಕೊಡಲಿಕ್ಕೆ, ಕಷ್ಟ ಅಂದರೆ ಸೇಫ್ಟಿಗೋಸ್ಕರ. ಪೇಷಂಟ್ಗೇನು ರಿಸ್ಕ್ ಇರೋದಿಲ್ಲ, ಪಾಸಿಟಿವ್ ಪೇಷಂಟ್ ನೀವು ಟ್ಯೂಬ್ ಹಾಕಿದ ಕೂಡಲೇ ರಪ್ಪ ವೈರಲ್ ಲೋಡ್ ಬಂದುಬಿಡುತ್ತೆ. ಸೊ ಅದರಿಂದ ನಿಮಗೆ ಎಲ್ಲರಿಗೂ ತುಂಬ ರಿಸ್ಕ್ ಆಗುತ್ತೆ. ಪಿ ಪಿ ಕಿಟ್ ಹಾಕಿದ ಮೇಲೂ ನೀವು ಅಂದ್ಕೊಳ್ಬೋದು, ನೀವು ಪಿ ಪಿ ಕಿಟ್ ಹಾಕಿದ್ರಲ್ಲ ಮತ್ತೇನು ರಿಸ್ಕ್ ಅಂತ ಕೇಳ್ಬೋದು. ಪಿ ಪಿ ಕಿಟ್ ಹಾಕಿನೂ ಪಾಸಿಟಿವ್ ಬರ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಪಿ ಪಿ ಕಿಸ್ 100 ಪ್ರೊಟೆಕ್ಷನ್ ಕೊಡೋದಿಲ್ಲ, ಅದಕ್ಕೆ ಏರೋಸಲ್ ಜನರೇಟಿಂಗ್ ಪ್ರೊಸೀಜರ್ ಅಂತೀವಿ. ಏರೋಸಲ್ ಏರೋಸಲ್ ಅಂದರೆ ಅದೊಂದು ಇನ್ಫೆಕ್ಷನ್ ಆಗುವ ವಿಧಾನ, ಅದನ್ನ ಅವರು ಜನರೇಟ್ ಮಾಡುತ್ತಾರೆ, ಗೊತ್ತಾಯ್ತಲ್ಲ. ಸೊ ಆ ವಿಧಾನವನ್ನು ನಾವು ಆಲ್ಮೋಸ್ಟ್ ಕೈಬಿಟ್ಟಿದ್ದೀವಿ. ಯಾವುದು ಸಿಜೇರಿಯನ್ ಇದರಲ್ಲಿ ಕಂಪ್ಲೀಟ್ ಜ್ಞಾನ ತಪ್ಪಿಸ್ತೀವಲ್ಲ ಅದನ್ನು ಆಲ್ಮೋಸ್ಟ್ ಬಿಟ್ಟಿದ್ದೀವಿ. ಅಂಟಿಲ್ ಅಂದರೆ ದರ್ ಇಸ್ ಸಮ್ ಇಂಡಿಕೇಷನ್. ಕೆಲವರಿಗೆ ಬೆನ್ನು ಮೂಳೆ ಆಪರೇಷನ್ ಆಗಿರುತ್ತೆ, ಬೆನ್ನಿಗೆ ಇಂಜೆಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಮಾಡ್ತೀವಿ, ಗೊತ್ತಾಯ್ತಲ್ಲ, ವಿತ್ ಪ್ರೊಟೆಕ್ಷನಲ್ಲಿ. ಸೊ ಇಲ್ಲದಿದ್ದರೆ ಬೆನ್ನಿಗೆ ಇಂಜೆಕ್ಷನ್ ಕೊಡುವ ಸಿಜೇರಿಯನ್ ಟೈಮಲ್ಲಿ ಅದು ಸೂಕ್ತ, ಮತ್ತು ಸೇಫ್ಟಿ ವಿಷಯದಲ್ಲೂ ಅದು ಬೆಟರ್. ಮುಂಚೆಯಿಂದನೂ ಅಷ್ಟೇ, ಅದು ಸೇಫ್ಟಿ ವಿಷಯದಲ್ಲಿ ಸ್ಪೈನಲ್ ಬೆಟರ್. ಸೊ ನಾವು ಎಲ್ಲ ಗರ್ಭಿಣಿಯವರು ತಿಳ್ಕೊಳ್ಬೇಕು, ಈಗ ಅವರಿಗೇನಾದ್ರು ಸಿಜೇರಿಯನ್ ಮಾಡುವ ಅವಶ್ಯಕತೆ ಬಂದರೆ ಅಥವಾ ಈಗ ಕೆಲವರಿಗೆ ಸಿಜೇರಿಯನ್ ಮಾಡಲೇಬೇಕಾದ ಪರಿಸ್ಥಿತಿ ಇರುತ್ತೆ, ಅವರು ಈ ಇದಕ್ಕೆ ರೆಡಿಯಾಗಿರ್ಬೇಕು ಮೆಂಟಲಿ. ಯಾವುದು ಬೆನ್ನಿಗೆ ಇಂಜೆಕ್ಷನ್, ಸ್ಪೈನಲ್ ಅನಸ್ತೇಷ್ಯ ಅಂತ ಹೇಳ್ತೀವಿ, ಅದು ರೆಡಿಯಾಗಿರ್ಬೇಕು. ಯಾಕಂದರೆ ಅದು ಅವರಿಗೂ ಒಳ್ಳೆಯದು, ಡಾಕ್ಟರ್ಸ್ಗೂ ಒಳ್ಳೆಯದು, ಹಾಸ್ಪಿಟ್ಲ್ಗೆ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕರೆಕ್ಟ್, ಅದನ್ನು ಒಪ್ಕೊಳ್ಬೇಕು. ಈಗ ಡೆಲಿವರಿ ಆದ ನಂತರ ಗರ್ಭಿಣಿ ಮಹಿಳೆಯರ ಆರೈಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಲಹೆ ಕೊಡ್ತೀರಾ ಅಂತೇಳಿ? ಆರೈಕೆ ವಿಷಯದಲ್ಲೂ ಅಷ್ಟೇ, ಏನೂ ಚೇಂಜಸ್ ಇಲ್ಲ. ಅಂದರೆ ನೀವೀಗ ಪಾಸಿಟಿವ್ ಬಂದವರ ವಿಷಯದಲ್ಲಿ ಹೇಳೋದು ಅಲ್ಲ, ಕೊರೋನಾ ಇರುವರು, ಕೊರೋನಾ ಪಾಸಿಟಿವ್ ಬಂದವರದೇನು, ಪಾಸಿಟಿವ್ ಇಲ್ಲದಿದ್ದವರದೇನು ಅಂತ. ಕೊರೋನಾ ಕಾಯಿಲೆ ಬಂದವರಿಗೆ ಅದೇ ಈಗ ಇದು ಇಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಈಗ ಡೆಲಿವರಿ ಈಸ್ ಎ ಸೆಲೆಬ್ರೇಷನ್. ನಮ್ಮ ದೇಶದಲ್ಲಿ ಒಂದು ಗರ್ಭಿಣಿ ಡೆಲಿವರಿ ಸೆಲೆಬ್ರೇಷನ್, ಎಷ್ಟೋ ಜನ ಬರ್ತಾರೆ, ನೋಡ್ತಾರೆ, ಮಾತಾಡ್ತಾರೆ. ಅದು ಅಂತೂ ಇಲ್ಲ, ಕೊರೋನಾ ನೆಗೆಟಿವ್ ಇರುವವರಿಗಿರ್ಬೋದು, ಪಾಸಿಟಿವ್ ಬರೋರಿಗೆ ಅಂತ ನೋಡ್ಲಿಕ್ಕಿಲ್ಲ, ನಿಮ್ಗೆ ಗೊತ್ತಿಲ್ಲ, ಕಾನೂನು ಉಂಟು. ಸೊ ಅವ್ರು ಬರ್ಲಿಕ್ಕಿಲ್ಲ. ಸೊ ಅವ್ರಿಗೆ ಅದು ಲೋನ್ಲಿನೆಸ್ ಒಂದು ಫೀಲ್ ಆಗ್ಬೋದು, ಗೊತ್ತಾಯ್ತಲ್ಲ. ಈವನ್ ಅವರ ಒಂದು ಈಗ ನೋಡಿ, ಬೇರೆ ಕೊರೋನಾ ಪೇಷಂಟ್ಗಳಿಗೆ ಯಾವುದೇ ವಯಸ್ಸವರಿಗೆ ಬಂದರೆ ಅವರಿಗೆ ಅಟೆಂಡರ್ನ ಅವರೊಟ್ಟಿಗೆ ಬಿಡ್ಲಿಕ್ಕೆ ಬಿಡುವುದಿಲ್ಲ.
ಬಟ್ ಈ ಡೆಲಿವರಿ ಆದ ವಿಷಯದಲ್ಲಿ ಗೊತ್ತಾಯ್ತಲ್ಲ, ಡೆಲಿವರಿ ಆದ ಮಹಿಳೆಗೆ ನೋಡ್ಕೊಳ್ಳಿಕ್ಕೆ ಒಂದು ನಾವು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಗಲಿ ಅಥವಾ ನಮ್ಮ ಒಂದು ಇದರಲ್ಲಿ ನಾವೊಂದು ಅಂದರೆ ಅವರಿಗೆಲ್ಲ ಸೇಫ್ಟಿ ಪ್ರಿಕಾಷನ್ ಕೊಟ್ಟು ಅವನ್ನ ನೋಡ್ಕೊಳ್ಳಿಕ್ಕೆ ಒಂದು ಡೆಲಿವರಿ ಆಗುವ ಲೇಡಿಗೆ ಒಂದು ಅವಕಾಶ ಕೆಲವು ಸಲ ಕೊಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಬೇಕೇ ಬೇಕಾಗಿತ್ತು. ಈಗ ನೋಡಿ ಒಂದು 50-35 ವರ್ಷದ ಒಬ್ಬ ಹುಡುಗನಿಗೆ ಕೊರೋನಾ ಬಂದ್ರೆ ಅವನೊಬ್ಬನೇ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ, ಅವನು ಅವ್ನು ನೋಡ್ಕೊಳ್ತಾನೆ. ಅದೀಗ ಡೆಲಿವರಿಯಾಗಿ ಸಿಸರಿಯನ್ ಆಗಿದ್ದು ಬಂದ ಲೇಡಿಗೆ ಗೊತ್ತಾಯ್ತಲ್ಲ, ಅವಳಿಗೆ ಒಂದು ಸಪೋರ್ಟ್ ಅವ್ರಿಗೊಂದು ಬೇಕಿರುತ್ತೆ. ಬಟ್ ಇದು ನಿಮ್ಗೆ ಗೊತ್ತುಂಟು, ಈಗ ಇನ್ನೊಬ್ಬನ ಬಿಡ್ಲಿಕ್ಕೆ ಆಗೋದಿಲ್ಲ. ಹಾ, ಬಟ್ ಇದೊಂದು ನಮ್ಗೆ ಬಹಳ ತಲೆನೋವು ಕೊಡೋ ವಿಷಯ. ಇನ್ನೊಬ್ಬರು ಅಟೆಂಡರ್ ಬಿಡ್ಬೇಕಾ, ಬಿಟ್ರೆ ಅವ್ರನ್ನ ಹೇಗೆ ರೀತಿ ನಾವು ಅವರಿಗೆ ಕಾಯಿಲೆ ಬರಬಾರ್ದಲ್ಲ, ಇವರಿಂದ ಅವ್ರಿಗೆ ಬರಬಾರ್ದಲ್ಲ, ಅದು ಪ್ರಿಕಾಷನ್ ತಗೊಳ್ಬೇಕು, ಅವರಿಗೆ ಅಡ್ವೈಸ್ ಮಾಡಬೇಕು. ಬಟ್ ಈ ಲೋನ್ಲಿಲೆಸ್ ಅಂತ ಒಂದುಂಟು, ಯಾಕಂದ್ರೆ ಅವರಿಗೆ ಅಂದ್ರೆ ಅವರ ಪಾಸಿಟಿವ್ ಬಂದು ಡೆಲಿವರಿ ಆದವರಿಗೆ ನೋಡ್ಲಿಕ್ಕೆ ಬರ್ಲಿಕ್ಕೆ ಯಾರು ಇರೋದಿಲ್ಲ ಅಂತ ಬೇಜಾರಾಗುತ್ತೆ. ಅದಕ್ಕೆ ನಾವು ಈ ವ್ಯವಸ್ಥೆ ಮಾಡಿದ್ದೀವಿ. ನಾವು ವೆನ್ಲಾಕ್ ಹಾಸ್ಪಿಟಲ್ ಅಲ್ಲಿ ಈಗ ಆಲ್ರೆಡಿ 45 ಡೆಲಿವರಿ ಆಗಿದೆ, ಅದ್ರಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ, ನಮ್ಮ ಎ ಜೆ ಮೆಡಿಕಲ್ ಕಾಲೇಜ್ ಅವರು ಇನ್ವಾಲ್ವ್ ಆಗಿದೆ. ಸೊ ಅಲ್ಲಿ ನಾವು ಒಂದು ಜನ ಬಿಡ್ತೀವಿ ಒಳಗಡೆ, ಅಂದ್ರೆ ಅವರಿಗೆಲ್ಲ ಸೇಫ್ಟಿ ಪ್ರಿಕಾಷನ್ ಕೊಟ್ಟು ಆಯ್ತಲ್ಲ. ಒಂದು ಮತ್ತೊಂದು ಮಗುವಿನ ವಿಷಯದಲ್ಲಿ ಯೂಶ್ವಲಿ ಈಗ ನಿಮಗೆ ಗೊತ್ತಿದೆ, ತಾಯಿ ಡೆಲಿವರಿ ಆದ ಕೂಡಲೇ ಈಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮಗು ತಾಯಿ ಪಕ್ಕದಲ್ಲೇ ಇರಬೇಕು, ಗೊತ್ತಾಯ್ತಲ್ಲ, ಅದು ಕಾನೂನು. ನೀವು ಈಗ ಬೇರೆ ಕಡೆ ನಿಮ್ಮ ಹತ್ರ ಏನೇ ಇರ್ಬೋದು ಏನೇ ಇಲ್ದಿರ್ಬೋದು, ಬಟ್ ತಾಯಿ ಪಕ್ಕದಲ್ಲೇ ಮಗು ಇರಬೇಕು, ಅದು ದೇಶದ ಕಾನೂನು. ಬಟ್ ಇಲ್ಲಿ ಅದೇ ಮಗುವಿಗೆ ಬರಬಹುದು ಇರುವಾಗ, ಹೌದು ಮಗುವಿಗೆ ಬರಬಹುದಾ, ಮತ್ತೆ ಮಗುವಿನ ಎಷ್ಟು ದೂರ ಇಡಬೇಕು, ಯಾವಾಗ ಹತ್ರ ತರಬೇಕು, ಹಾಲು ಕುಡಿಸ್ಬೇಕಾ ಬಿಡಬೇಕಾ, ಇವೆಲ್ಲ ನೂರಾರು ಇದು ಬರ್ತವೆ, ಗೊತ್ತಾಯ್ತಲ್ಲ. ಇದಕ್ಕೂ ಗೌರ್ಮೆಂಟ್ ಇಂದ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇಲ್ಲ. ಈಗ ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕಂತೇನೆ, ನಾವು ಇದನ್ನೆಲ್ಲ ನಾವು ನಮ್ಮ ಡಾಕ್ಟರ್ ಲೆವೆಲಲ್ಲಿ ಮತ್ತೆ ಪೇಷಂಟ್ ಲೆವೆಲಲ್ಲಿ ಒಂದು ನೋಡಿ ನಾವು ಡಿಸೈಡ್ ಮಾಡ್ತೀವಿ. ಸದ್ಯಕ್ಕೆ ನಾನು ಹೇಳೋದಂದ್ರೆ ನಮ್ಮ ಈ ಮಂಗಳೂರು ಅಥವಾ ದಕ್ಷಿಣ ಕನ್ನಡದಲ್ಲಿ ಡೆಲಿವರಿ ಆದಮೇಲೆ ಕೋವಿಡ್ ಕೊರೋನಾ ಪಾಸಿಟಿವ್ ಇರುವ ಲೇಡಿ ಡೆಲಿವರಿ ಆದಮೇಲೆ ಮಗುವಿಗೆ ಎದೆಹಾಲು ಉಣಿಸುವಿಕೆ ಅಂತ ಹೇಳ್ತೀವಲ್ಲ ಬ್ರೆಸ್ಟ್ ಫಂಡಿಂಗ್, ಅದು ನಾವು ಮಾಮೂಲಿಯಾಗಿ ಮಾಡ್ತಾ ಇದ್ದೀವಿ. ಬಟ್ ಅವರು ವಿತ್ ದ ಕಾಷನ್, ಕಾಷನ್ ಅಂದರೆ ಮಗುವಿನ ಮುಟ್ಟು ಮುಂಚೆ ಕೈಯೆಲ್ಲ ಸರಿ ಕ್ಲೀನಾಗಿ ತೊಳ್ಕೊಳ್ಬೇಕು, ಮತ್ತು ಹಾಲು ಕುಡಿಸುವಾಗ ತಾಯಿ ಮಾಸ್ಕ್ ಹಾಕ್ಕೊಂಡಿರಬೇಕು, ಪ್ರಿಫರೇಬ್ಲಿ N95 ಮಾಸ್ಕು, ಗೊತ್ತಾಯ್ತಲ್ಲ. ಮತ್ತು ಕುಡಿಸುವ ಮುಂಚೆ ಇದು ಇದು ಬ್ರೆಸ್ಟು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಅಂದರೆ ಕ್ಲೀನ್ ಅಂದರೆ ಇದಲ್ಲ ಸ್ಯಾನಿಟೈಸರಿಂದಲ್ಲ, ಮಾಮೂಲಿ ಸೋಪ್ ಆಟಲ್ಲಿ ಕ್ಲೀನ್ ಮಾಡಿಕೊಳ್ಳೋದು, ಇವೆಲ್ಲ ಪ್ರಿಕಾಷನ್ ಕೊಡಬೇಕು. ಬ್ರೆಸ್ಟ್ ಫೀಡಿಂಗ್ ಆದಮೇಲೆ ಮಗುವಿನ ಆದಷ್ಟು ಸ್ವಲ್ಪ ದೂರ ಇಡು, ದೂರ ಇಂದ್ರೆ ಸ್ವಲ್ಪ ಗೊತ್ತಲ್ಲ ನಿಮಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೀವಲ್ಲ, ಆ ಮಗುವಿಗೂ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದು, ಇವೆಲ್ಲ ಮಾಡಿ ಸೊ ಆ ಮಗುವಿಗೆ ಬರ್ದಿರುವಾಗ ಸ್ವಲ್ಪ ಪ್ರಯತ್ನ. ಇದು ಎಷ್ಟು ದಿವಸ, 14 ದಿವಸ? ಇದು ಮಾಮೂಲಿ, ಈಗ ವೈರಲ್ ಲೋಡು ಇನ್ಫೆಕ್ಟಿವಿಟಿ ಕಡಿಮೆ ಆಗೋದು ನಿಮಗೆ ಗೊತ್ತಲ್ಲ, ಅದೊಂದು 7-10 ಡೇಸ್ ಅಲ್ಲ, ಈಗ ಗೊತ್ತಲ್ಲ, ಈಗ ಸದ್ಯದಲ್ಲಿ 10 ದಿವಸ ಎಲ್ಲ ಡಿಸಪಿಯರ್ ಆಗಿ ಡಿಸಪಿಯರ್ ಆಗದಿದ್ದು ಆ ಇನ್ಫೆಕ್ಷನ್ ಅಂತ ಬರೋದು ಕಡಿಮೆ ಸಂಖ್ಯೆ ಆಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಂತ ಇಲ್ಲ. ಸೊ ಡೆಲಿವರಿ ಆದರೂ ಕೂಡ 8-10 ದಿವಸ, 7-10 ದಿವಸ ಸ್ವಲ್ಪ, ಇವೆಲ್ಲ ನಾವು ದೂರ ಅಂತ ಹೇಳಿಯಲ್ಲ, ಸ್ವಲ್ಪ ಇದೆಲ್ಲ ನಾವು ಜಾಗೃತಿವಾಗಿ ಹಾಸ್ಪಿಟಲ್ ಇರುವಾಗ ಇವನ್ನೆಲ್ಲ ವ್ಯವಸ್ಥೆಗೆಲ್ಲ ನಾವು ಮಾಡಿಕೊಂಡು ಒಬ್ಬರಿಂದ ಒಬ್ಬರಿಂದ ಬರೆದಿದ್ದಾಗ ನಾವು ಸ್ವಲ್ಪ ಅಲ್ಲೂ ಸ್ವಲ್ಪ ನಾವು ಇನ್ವಾಲ್ವ್ಮೆಂಟ್ ಆಗ್ತೀವಿ, ಗೊತ್ತಾಯ್ತಲ್ಲ. ಹೌದು, ಸ್ವಲ್ಪ ಅದು ಮಗುವಿನ ಆದಷ್ಟು ಸ್ವಲ್ಪ ದೂರ ಇಡೋದು, ಫೀಡ್ ಮಾಡುವಾಗ ಏನೆಲ್ಲ ಪ್ರಿಕಾಷನ್ ತಗೊಳ್ಳೋದು, ಮತ್ತು ತಾಯಿ ಎಷ್ಟೆಲ್ಲ ಕ್ಲೀನ್ಲಿನೆಸ್ ಹೈಜೀನು, ಹೈಜೀನ್ ಅಂದರೆ ಹ್ಯಾಂಡ್ ವಾಷಿಂಗು, ಮತ್ತು ಬೇಕಿದ್ದರೆ ಬೆಸ್ಟ್ ಹಾಲು ಕುಡಿಸು ಮಂಚು ವಾಶ್ ಮಾಡ್ಕೊಳ್ಳೋದು, ಇವೆಲ್ಲ ಫಾಲೋ ಮಾಡಿದರೆ ಮಗುವಿಗೆ ಅದರಿಂದ ಏನಾದರೂ ಪರಿಣಾಮ ಆಗದಿದ್ದಂಗೆ ನೋಡ್ಕೊಳ್ಳೋದು ಅಷ್ಟೇ. ಅದು ಬಿಟ್ಕೊಂಡು ಮತ್ತು ತಿನ್ನುವ ಆಹಾರದಲ್ಲಿ, ಸ್ನಾನ ಮಾಡುವುದರಲ್ಲಿ ಆಯ್ತಲ್ಲ, ಮತ್ತು ತಲೆ ಸ್ನಾನ ಮಾಡೋದು ಅಥವಾ ಮಾಂಸದ ಊಟ ಆಗ್ಬೋದು, ತರಕಾರಿ ಊಟ ಆಗ್ಬೋದು, ಇದರಲ್ಲಿ ಯಾವುದು ಚೇಂಜಸ್ ಇಲ್ಲ, ಬದಲಾವಣೆ. ಆಮೇಲೆ ಅವರು ಹೌದು ನಡೆಯುವುದು ನಡಿಬೋದು ಆಯ್ತಲ್ಲ, ಬೇಕಿದ್ರೆ ಮತ್ತೆ ಬೇರೆ ಫ್ರೆಶ್ ಆಗೋದು ಎಲ್ಲ ಉಂಟಲ್ಲ, ಏನೇನು ಮಾಡ್ತಿದ್ದೀವಲ್ಲ ಮುಂಚೆ ಅದನ್ನೆಲ್ಲ ಕಂಟಿನ್ಯೂ ಮಾಡಿ, ಅದರಲ್ಲಿ ಏನೂ ವಿಶೇಷ ಇಲ್ಲ, ಗೊತ್ತಾಯ್ತಲ್ಲ. ಆ ಫ್ರೀಡಮ್ ಏನೋ ಉಂಟಲ್ಲ, ಈಗ ನಾವು ಏನು ಮಾಡ್ಬೋದು ಏನು ಬಿಡು ಅದೆಲ್ಲ ಮುಂದುವರಿಸ್ಬೋದು. ಈ ಮಗುವಿಗೆ ಒಂದು ತಾಯಿ ಆ ನೆಗೆಟಿವ್ ಆಗೋಷ್ಟರಿಗೆ ಸ್ವಲ್ಪ ಜಾಗ್ರತೆ ವಹಿಸುವುದು, ಅದ್ರ ಬಗ್ಗೆ ವೈದ್ಯರ ಸಲಹೆಯನ್ನು ಪಾಲಿಸುವುದು. ಪಾಸಿಟಿವ್ ಬಂದ ಮಹಿಳೆ ಮತ್ತು ಡೆಲಿವರಿ ಆದ ಮಗು ಅವರು ಒಟ್ಟೊಟ್ಟಿಗೆ ಇರ್ತಾರ ಅಲ್ಲ ತಾವು? ಅಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಇಲ್ಲ, ಪ್ರತ್ಯೇಕ ಮಾಡುವ ಕಾನೂನು ಇಲ್ಲ, ಒಟ್ಟೊಟ್ಟಿಗೆ ಇರಬೇಕು, ಒಟ್ಟೊಟ್ಟಿಗೆ ಇರುವಾಗ ಸ್ವಲ್ಪ ದೂರ ಇಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತೀವಿ ಅದೊಂದು. ಮತ್ತು ಈ ಹೈಜೀನ್ ಮೆಷರ್, ಮೀನ್ಸ್ ಫೀಡ್ ಮಾಡೋ ಮುಂಚೆ ತಾಯಿ ಕಂಪ್ಲೀಟ್ ಚೆನ್ನಾಗಿ ಮಾಸ್ಕ್ ಹಾಕ್ಕೊಂಡು ಆಯ್ತಲ್ಲ, ಬರೋದು ಇಲ್ಲಿಂದನಲ್ಲ ಮತ್ತೆ ಕಂಡು, ಮತ್ತು ಈ ವಿಷಯದಲ್ಲಿ ಸ್ವಲ್ಪ ಜಾಗರೂಕ ಆದರೆ ಏನು ತೊಂದರೆ ಆಗೋದಿಲ್ಲ, ಗೊತ್ತಾಯ್ತು, ಕಂಪ್ಲೀಟ್ ದೂರ ಇಡ್ಲಿಕ್ಕೆ ಆಗೋದಿಲ್ಲ. ಈಗ ಪ್ರೆಗ್ನೆನ್ಸಿ ಚೆಕಪ್ಗೆ ಅಂತ ಬರ್ತಾರೆ ತುಂಬಾ ಜನ, ಈಗ ಸ್ವಲ್ಪ ಜನರಿಗೆ ಆಸ್ಪತ್ರೆ ಬರ್ಲಿಕ್ಕೆ ಭಯ ಕೂಡ ಇದೆ. ಸೊ ಪ್ರೆಗ್ನೆನ್ಸಿ ಚೆಕಪ್ನಲ್ಲಿ ಏನಾದರೂ ಬದಲಾವಣೆ ಆಗಿದೆನಾ ಅಥವಾ ಮೊದಲು? ನಾವು ಈಗ ಚೆಕಪ್ ನ ಮುಂಚೆ ಒಂದು 7 ತಿಂಗಳವರೆಗೆ ತಿಂಗಳ ಕರಿತೀವಿ, 7 ತಿಂಗಳ ನಂತರ ಒಂದು 15 ದಿವಸಕ್ಕೊಮ್ಮೆ ಕರಿತೀವಿ, ಮತ್ತೆ 9 ತಿಂಗಳು ಹಾಗೆ ಆ ಟೈಮಲ್ಲಿ ಡೆಲಿವರಿಗಿಂತ 1 ತಿಂಗಳ ಮುಂಚೆ ವಾರ ಕರಿತೀವಿ. ಇದು ನಮ್ಮ ಸರ್ವೇ ಸಾಮಾನ್ಯ ಎಲ್ಲರಿಗೂ, ಇದು ಎಲ್ಲರೂ ಎಲ್ಲ ಕಡೆ ಮಾಡುವಂಥದ್ದು. ಈಗ ನಾವು ಹೇಳೋದು ಇದನ್ನೆಲ್ಲ ಕೆಲ ವಿಸಿಟ್ ಎಲ್ಲ ಕಡಿಮೆ ಮಾಡ್ತಾ ಇದ್ದೀವಿ ತುಂಬಾ. ಅಂದರೆ ನೀವು ಮುಂಚಿನಷ್ಟು ಫ್ರೀಕ್ವೆಂಟ್ ವಿಸಿಟ್ ಇಲ್ಲ,
ಎಲ್ಲಿ ಅತಿ ಅವಶ್ಯಕನು ಬರಲೇಬೇಕು ಕರಿತೀವಿ ಅಂದ್ರೆ ಚೆಕಪ್ ನ ಸ್ವಲ್ಪ ದೂರ ದೂರ ಮಾಡ್ತೀವಿ. ಮುಂಚೆ ಈಗ ತಿಂಗಳ ತಿಂಗಳ ಬರಬೇಕಿದ್ರೆ ಈಗ ಒಂದು ಒಂದೂವರೆ ತಿಂಗಳಿಗೆ ಬನ್ನಿ, ಅಥವಾ ಸ್ವಲ್ಪ ತೊಂದರೆ ಇಲ್ಲದೆ ಇದ್ರೆ ಆದಷ್ಟು ದಿವಸ ಮುಂದೆ ಹಾಕಿ, ಅತಿ ಅವಶ್ಯಕವಿದ್ರೆ ಮಾತ್ರ ಬನ್ನಿ ಅಂತ ಹೇಳ್ತೀವಿ. ಬಟ್ ಕೆಲವು ಟೈಮಲ್ಲಿ ಬರಬೇಕಾಗತ್ತೆ ಅವ್ರು, ಕೆಲವು ಟೈಮಲ್ಲಿ ಅಂದ್ರೆ ಈಗ ಒಂದು ಫಸ್ಟ್ ವಿಸಿಟ್ ಅಂತೂ ಬರಲೇಬೇಕಾಗತ್ತೆ. ಮತ್ತೆ ಒಂದು 3 ತಿಂಗಳಲ್ಲಿ ಒಂದು ಸ್ಕ್ಯಾನ್ ಮಾಡ್ತೀವಿ, 3 ತಿಂಗಳ ಸ್ಕ್ಯಾನ್, ಆ ಸ್ಕ್ಯಾನ್ ನಾವು ಆ ಟೈಮಲ್ಲಿ ಮಾಡಿಸ್ಬೇಕಾಗತ್ತೆ, ಅದನ್ನ ಮಿಸ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಬರಲೇಬೇಕಾಗತ್ತೆ. ಮತ್ತೆ 5ನೇ ತಿಂಗಳ ಸ್ಕ್ಯಾನ್ ಮಾಡ್ತೀವಿ, ಆ ಟೈಮಲ್ಲೂ ಅಷ್ಟೇ ಅವ್ರು ಮಿಸ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಬರಲೇಬೇಕಾಗತ್ತೆ. ಆಯ್ತಲ್ಲ. ಮತ್ತೆ ಒಂದು 8-8.5 ತಿಂಗಳ ನಂತರ ಗೊತ್ತಾಯ್ತಲ್ಲ, ಆವಾಗ ಬೇರೆ ಬೇರೆ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳಿ ಸ್ಟಾರ್ಟ್ ಆಗ್ತವೆ. BP ಇರ್ಬೋದು, ಶುಗರ್ ಇರ್ಬೋದು, ಮಗುವಿನ ಬೆಳವಣಿಗೆ ಕುಂಠಿತ ಇರ್ಬೋದು, ನೀರು ಕಡಿಮೆ ಆಗಿರ್ಬೋದು. ಇಂಥ ಟೈಮಲ್ಲೆಲ್ಲ ನಮಗೆ ಜಾಸ್ತಿ ದಿವಸ ಲೇಟ್ ಮಾಡಲಿಕ್ಕಾಗೋದಿಲ್ಲ, ಅವರು ಆದಷ್ಟು ಆ ಟೈಮಲ್ಲೇ ಬರಬೇಕಾಗತ್ತೆ. ಗೊತ್ತಾಯ್ತಲ್ಲ. ಬಟ್ ಅರ್ಲಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಲ್ಲ, 5 ತಿಂಗಳಿಂದ 6 ತಿಂಗಳಿಂದ 7 ತಿಂಗಳಿಂದ ಈ ವಿಸಿಟ್ಗಳನ್ನ ನಾವು ಭಾಳ ಕಡಿಮೆ ಮಾಡ್ತೀವಿ. ಬೇಕಿದ್ರೆ ಮಾತ್ರ ಬನ್ನಿ, ಫೋನ್ ನಂಬರ್ ಕೊಡ್ತೀವಿ, ಫೋನಲ್ಲಿ ಮಾತಾಡಿ, ಅಥವಾ ಏನಾದ್ರು ನಿಮಗೆ ತೊಂದರೆ ಇದ್ರೆ ಬನ್ನಿ, ಇಲ್ಲದಿದ್ದರೆ ಆದಷ್ಟು ದೂರ ಹಾಕಿ. ಆಯ್ತಾ? ಅದಕ್ಕೊಂದು ಕರೆಕ್ಟಾಗಿ ಹೇಳಲಿಕ್ಕಿಲ್ಲ, ರೆಡ್ಯೂಸ್ ಯುವರ್ ವಿಸಿಟ್ಸ್, ರೆಡ್ಯೂಸ್ ಯುವರ್ ಹಾಸ್ಪಿಟಲ್ ವಿಸಿಟ್ಸ್. ಗೊತ್ತಾಯ್ತಲ್ಲ. ಸೊ ಅದರ್ ದೆನ್ ಎಟ್ ಪರ್ಟಿಕ್ಯುಲರ್ ಟೈಮ್, ಒಂದು 3 ಮಂತ್ಸ್ಗೊಂದು ಬರಬೇಕು, 5 ಮಂತ್ಸ್ಗೊಂದು ಬರಬೇಕು. ಮತ್ತು ಒಂದು 8 ತಿಂಗಳ ನಂತರ ಯೂಶ್ವಲಿ ನಾವು ಕರಿತೀವಿ, ಯಾಕಂದ್ರೆ ನಮಗೆ ಆವಾಗೆಲ್ಲ ಬೇರೆ ಬೇರೆ ತೊಂದರೆಗಳು ಬರುವ ಸಮಯ, ಅಂಥ ಟೈಮಲ್ಲಿ ನಮಗೂ ಅವರಿಗೆ ಲೇಟ್ ಬನ್ನಿ ಅಂತ ಹೇಳಲಿಕ್ಕೆ ನಮಗೂ ಭಯ ಆಗುತ್ತೆ. ಗೊತ್ತಾಯ್ತಲ್ಲ. ಸೊ ನಾವೊಂದು ಆ ಪೇಷಂಟ್ದು ಅವರ ದೇಹ ಪ್ರಕೃತಿ ಮತ್ತು ಅವರಲ್ಲಿರುವ ಕಾಯಿಲೆಗಳು ಮತ್ತು ಅದೆಲ್ಲ ನೋಡಿ ನಾವು ಇಂಡಿವಿಜುವಲ್ ಆಗಿ ಡಿಸಿಷನ್ ತಗೊಳ್ತೀವಿ. ಈಗ ಜನರಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಆಯ್ತಲ್ಲ. ಈ ಡೆಲಿವರಿ, ಈ ಪ್ರೆಗ್ನೆಂಟ್ ವುಮನ್ಗೆ ಇವರದೆಲ್ಲ ಆರೋಗ್ಯದಲ್ಲಿ ಎಲ್ಲ ಚೆನ್ನಾಗುಂಟು, ಏನು ತೊಂದರೆ ಇಲ್ಲ, ಬೆಳವಣಿಗೆ ಅವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಜಾಸ್ತಿ ಬಿಡ್ತೀವಿ. ಇನ್ನೊಬ್ರಿಗೆ ಸ್ವಲ್ಪ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ತಾ ಉಂಟು, ಪ್ರಾಬ್ಲಮ್ ಬರ್ಬೋದು ಅನಿಸುತ್ತೆ ಅವರಿಗೆ, ನಾವು ಇಲ್ಲಮ್ಮ ನೀವು ಬರುವ ಟೈಮಲ್ಲೇ ಬನ್ನಿ ಅಂತ ಹೇಳ್ತೀವಿ. ಸೊ ಇಂಡಿವಿಜುವಲ್ ಡಿಸಿಷನ್, ಅದು ಅವರು ಡಾಕ್ಟರ್ ಏನು ಹೇಳ್ತಾರೋ ಅದನ್ನ ಫಾಲೋ ಮಾಡಬೇಕು. ಆ್ಯಸ್ ಎ ಡಾಕ್ಟರ್ ಆಗಿ ನನಗೆ ನನ್ನ ಮೈಂಡಲ್ಲಿ ಉಂಟು, ನಾನು ಇವರ ಹಾಸ್ಪಿಟಲ್ ಬರುವ ವಿಸಿಟ್ ಅನ್ನು ಕಡಿಮೆ ಮಾಡಬೇಕು, ಇವರು ಫ್ರೀಕ್ವೆಂಟ್ ಆಗಿ ಹಾಸ್ಪಿಟಲ್ ಬರ್ದಿದ್ದಂಗೆ ನಾನು ಈ ಸಮಯದಲ್ಲಿ ಅವಾಯ್ಡ್ ಮಾಡಬೇಕು, ಅದು ನನ್ನ ಮೈಂಡಲ್ಲಿ ಇರುತ್ತೆ. ಅದು ನನ್ನ ಎದುರುಗಡೆ ಇರುವ ಒಬ್ಬರು ಗರ್ಭಿಣಿ ಲೇಡಿ, ನಾನು ಅವರನ್ನು ನೋಡಿ ನಾನು ಡಿಸೈಡ್ ಮಾಡ್ತೀನಿ, ಅವರ ಬ್ಲಡ್ ಪ್ರೆಷರ್ ಇರ್ಬೋದು, ಶುಗರ್ ಇರ್ಬೋದು, ಅದು ಇದು ನೋಡಿ ನಾನು ಅವ್ರಿಗೆ ಹೇಳ್ತೀನಿ. ಸೊ ಅವರು ಆ ಸಮಯದಲ್ಲಿ ಡಾಕ್ಟರ್ ಅಡ್ವೈಸ್ ಪಾಲನೆ ಮಾಡೋದೇ ಯೋಗ್ಯ, ಅವರಾಗಿ ಅವ್ರು ಡಿಸಿಷನ್ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಇಲ್ಲ TVಯಲ್ಲಿ ಯಾರೋ ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದಾರೆ, ಇನ್ನೊಬ್ರು ಹೇಳಿದ್ದಾರೆ ಇಷ್ಟು ಲೇಟ್ ಹೋಗಿ ಅಂತ, ಲೇಟ್ ಹೋಗ್ಬಾರ್ದು. ನಿಮ್ಮ ಡಾಕ್ಟ್ರು ನಿಮ್ಮನ್ನು ನೋಡಿ ಡಿಸೈಡ್ ಮಾಡ್ತಾರೆ. ಡಾಕ್ಟರ್ ಮೈಂಡಲ್ಲಿ ಇದ್ದೇ ಉಂಟು ನಿಮ್ಮನ್ನು ಹಾಸ್ಪಿಟ್ಲಿಗೆ ಬರುವ ಅವಶ್ಯಕತೆ ಕಡಿಮೆ ಮಾಡಬೇಕಂತ. ಸೊ ಅವ್ರು ಹೇಳ್ತಾರೆ, ಅದನ್ನ ಫಾಲೋ ಮಾಡಿ. ಎಸ್. ಇನ್ನು ಸ್ಕ್ಯಾನಿಂಗ್ ಸಮಯದಲ್ಲಿ ಏನಾದರೂ ಬದಲಾವಣೆ ಮಾಡಿದ ಈಗ ಸ್ಕ್ಯಾನಿಂಗ್ ಅಂದ್ರೆ ಈ 3ನೇ ತಿಂಗಳ ಸ್ಕ್ಯಾನಿಂಗ್ ನಾವು ಮಾಡಿಸೇ ಮಾಡ್ತೀವಿ. ಗರ್ಭಿಣಿ ಆದ ಕೂಡಲೇ ಒಂದು ಗರ್ಭಿಣಿ ಫಸ್ಟ್ ಕನ್ಫರ್ಮ್ ಮಾಡ್ಲಿಕ್ಕೆ ಒಂದು ಸ್ಕ್ಯಾನ್ ಮಾಡಿಯೇ ಮಾಡ್ತೀವಿ. 5ನೇ ತಿಂಗಳ ಸ್ಕ್ಯಾನ್ ಮಾಡಿಯೇ ಮಾಡ್ತೀವಿ. ಈ ಗ್ರೋ ಸ್ಕ್ಯಾನ್ ಅಂತ ಹೇಳ್ತೀವಿ, ಮಗುವಿನ ಬೆಳವಣಿಗೆ ಸರಿ ಉಂಟಾ, ಕಡಿಮೆ ಆಗ್ತಾ ಉಂಟಾ ಅಂತ 8.5-8 ತಿಂಗಳ ನಂತರ ಮಾಡ್ತೀವಿ. ಅದನ್ನೆಲ್ಲ ನಾವು ಸ್ವಲ್ಪ ಕಡಿಮೆ ಮಾಡಿದ್ದೀವಿ, ಕಡಿಮೆ ಮಾಡಿದ್ದೀವಿ. ಸೊ ಒಂದು ಅವಶ್ಯಕತೆ ಇದ್ರೆ ಮಾತ್ರ ಮಾಡ್ತೀವಿ, ಇಲ್ಲದೆ ಇದ್ರೆ ನಮ್ಮ ಬೇರೆ ಕ್ಲಿನಿಕಲ್ ಇದಂತ ಹೇಳಿ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸ್ಕ್ಯಾನಿಂಗು ಗೊತ್ತಲ್ಲ ನಿಮಗೆ, ಸ್ಕ್ಯಾನಿಂಗ್ ಇಂದ ಅದು ಒಂದು ಸ್ವಲ್ಪ ರಿಸ್ಕಿ ಏರಿಯಾ, ಅದರಿಂದ ಮಾಡ್ತಾ ಇದ್ದೀವಿ. ಬಟ್ ಅದು ಅಷ್ಟೇ, ಆ ಗರ್ಭಿಣಿ ಮಹಿಳೆ ಮತ್ತು ಆ ವೈದ್ಯರು ಅವರವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅವರ ಎಗ್ರಿಮೆಂಟ್ ಪ್ರಕಾರ ಅವರು ಸಜೆಸ್ಟ್ ಮಾಡ್ತಾರೆ, ಅದನ್ನು ಅವರು ಫಾಲೋ ಮಾಡಬೇಕಷ್ಟು. ಓಕೆ. ಜನರಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಎಸ್. ರಕ್ತ ಮತ್ತು ಕ್ಯಾಲ್ಸಿಯಂ ಟೆಸ್ಟ್ನ ವಿಚಾರದಲ್ಲಿ, ರಕ್ತ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅನ್ನು ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೊಡ್ತೀವಿ. ಓಕೆ. ಅದು ಕೊರೋನಾ ಇರಲಿ, ಕೊರೋನಾ ಇಲ್ಲದೇ ಇರಲಿ, ಅವರು ತಗೊಳ್ಳೇಬೇಕು. ಅಥವಾ ವಿಟಮಿನ್ ಗುಳಿಗೆ ಇರ್ಬೋದು, ಪ್ರೋಟೀನ್ ಪೌಡರ್ ಇರ್ಬೋದು, ಮತ್ತು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ನಾವು. ಗೊತ್ತಾಯ್ತಲ್ಲ, ಥೈರಾಯ್ಡ್ ಇರ್ಬೋದು, ಬ್ಲಡ್ ಶುಗರ್ ಇರ್ಬೋದು, ಅಥವಾ ಹಿಮೋಗ್ಲೋಬಿನ್ ಇರ್ಬೋದು. ಇದಕ್ಕೆಲ್ಲ ಚೇಂಜಸ್ ಏನೂ ಇಲ್ಲ, ಇದು ಅವರು ಆ್ಯಸ್ ಯೂಶುವಲ್ ಆಗಿ ತಗೊಳ್ತಾನೆ ಇರಬೇಕು, ಅದನ್ನು ಮುಂದುವರಿಸ್ತಾನೆ ಇರಬೇಕು. ಅದರಲ್ಲಿ ಯಾವುದೇ ಚೇಂಜಸ್ಸು ಇಲ್ಲವೇ ಇಲ್ಲ, ಇದು ಖಡಾಖಂಡಿತವಾಗಿ ಹೇಳ್ಬೋದು. ಅದೆಲ್ಲ ಅದರ ಬಗ್ಗೆ ಅವರು ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ. ಓಕೆ ಓಕೆ. ಒಬ್ಬರು ಕುಮಾರ್ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಕುಮಾರ್ ಅವರ, ನಮಸ್ತೆ, ಹೇಳಿ, ಮಾತಾಡಿ ಸರ್. ಸರ್, ನಿಮ್ಮ ಈ ಆರೋಗ್ಯ ಸಂಜೆ ಪ್ರೋಗ್ರಾಮ್ ಇಂದ ತುಂಬಾ ಅನುಕೂಲ ಆಗ್ತಾ ಇದೆ. ಡಾಕ್ಟರ್ ಪ್ರದೀಪ್ ಅವ್ರಿಗೂ ಮತ್ತೆ ನ್ಯೂಸ್ ಚಾನಲ್ ಆದ ತಮಗೆ ತುಂಬಾ ಧನ್ಯವಾದಗಳು. ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಆಲ್ರೆಡಿ ಪಾಸಿಟಿವ್ ಕನ್ಫರ್ಮ್ ಆಗಿದ್ದಾರೆ, ಆ ಪಾಸಿಟಿವ್ ಅಂದ್ರೆ COVID-19 ಪಾಸಿಟಿವ್ ಇಂದ ಆ ಮಗು ಮೇಲೆ ಆಗತಕ್ಕಂತ ಮಗುವಿನ ಬೆಳವಣಿಗೆ ನ್ಯೂನತೆಗಳಾಗುತ್ತಾ, ಅಥವಾ ಅದು ಅಬಾರ್ಷನ್ಗೆ ಕಾರಣ ಆಗುತ್ತಾ, ಅಥವಾ ಇನ್ಯಾವುದನ್ನ ರೀತಿಯಲ್ಲಿ ಮಗುಗಾಗ್ಲಿ ಅಥವಾ ತಾಯಿಗಾಗ್ಲಿ ಮೀನ್ಸ್ ಡೆತ್ ಆಗಕ್ಕಿಂತ ಡೆತ್ ಏನ್ ಆಗದ್ ಬೇಡ ಅಂತ ಅನ್ಕೋತೀವಿ. ಸೊ ಡೆತ್ ಆಗೋ ಒಂದು ಲೆವೆಲ್ಗೆ ಏನನ ಈ COVID-19 ಎಫೆಕ್ಟ್ ಆಗುತ್ತಾ ಮಗುವಿನ ಮೇಲೆ, ಅಥವಾ ಅಬಾರ್ಷನ್ ಆಗಕ್ಕೆ ಏನಾದ್ರು ಚಾನ್ಸಸ್ ಆಗುತ್ತಾ? ಓಕೆ ಓಕೆ.
ಸೊ ಇದು ನಿಮ್ಮ ಪ್ರಶ್ನೆ ಕುಮಾರ್ ಅವರೇ. ಅದೇ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದ್ಸಲ ಹೇಳಿದ್ರು ಕುಮಾರ್ ಅವರು, ಎಕ್ಸ್ಪ್ಲೇನ್ ಮಾಡಿದ್ರು, ಇನ್ನೊಮ್ಮೆ ತಮಗೆ ಬ್ರೀಫ್ ಮಾಡ್ತಾರೆ. ಸದ್ಯದ ಮಾಹಿತಿ ಪ್ರಕಾರ ಈ ಅಬಾರ್ಷನ್ ಆಗಲಿ ಅಥವಾ ಮಗುವಿನ ಆರೋಗ್ಯ ಕುಂಠಿತವಾಗಲಿ ಯಾವುದು ಇಲ್ಲಿವರೆಗೆ ಆಗಲೇಬೇಕು ಅಂತ ಹೇಳಿಲ್ಲ ಅಥವಾ ಆಗುವ ಲಕ್ಷಣಗಳು ಇಲ್ಲ ಅಂತ ಹೇಳಿಲ್ಲ. ಸೊ ನಮ್ಮ ಈಗಿರುವ ಮಾಹಿತಿ ಪ್ರಕಾರ ಈ ಅಬಾರ್ಷನ್ ಆಗಲಿ ಅಥವಾ ಯಾವುದೇ ಕಾಂಪ್ಲಿಕೇಶನ್ ಆಗಲಿ ಕೊರೋನಾದಿಂದ ಜಾಸ್ತಿ ಆಗುವ ಪ್ರಮೇಯ ಸದ್ಯಕ್ಕಂತೂ ಇಲ್ಲ, ತುಂಬ ಕಡಿಮೆ. ಹೌದು, ಇನ್ನು ಕಮಿಂಗ್ ಡೇಸಲ್ಲಿ ಗೊತ್ತಿಲ್ಲ, ಇನ್ನೊಂದು ರಿಪೋರ್ಟ್ ಬರ್ಬೋದು, ಸ್ವಲ್ಪ ಆಗಿದೆ ಅಂತ ಹೇಳ್ಬೋದು. ಈಗಿನ ಪ್ರಕಾರ ಈಗ ನಾನು ಹೇಳಿದ್ನಲ್ಲ ಜುಲೈ 24 ಗೈಡ್ಲೈನ್ಸ್ ಬಂದಿದೆ, ಅದರಲ್ಲಿ ಹೇಳಿದ್ದಾರೆ ಅಬಾರ್ಷನ್ ಆಗಲಿ ಅಥವಾ ಯಾವುದೇ ಈ ಸಂಬಂಧ ಕೊರೋನಾದಿಂದ ಜಾಸ್ತಿ ಆಗೋದಿಲ್ಲ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅಥವಾ ಅದರ ಬಗ್ಗೆ ತಾಯಿಗೆ ಪಾಸಿಟಿವ್ ಆಗಿ ಮಗುವಿಗೆ ಸಮಸ್ಯೆ ಆದ ತುಂಬ ಕಮ್ಮಿ ಇಲ್ಲಿವರೆಗೆ ನಮ್ಮ ಪ್ರಕಾರ ಆಗ್ತಾ ಇಲ್ಲ. ಮತ್ತೆ ಈಗ ಏನು COVID-19 ಅಂತ ಹೇಳಿ ಏನು ಜನರಲ್ ಮೆಡಿಕೇಶನ್ ಆಗ್ತಾ ಇದೆಯಲ್ಲ, ಏನಾದ್ರೂ PCM ಟ್ಯಾಬ್ಲೆಟ್ ಆಗಿರೋದು ಅಥವಾ ಸಿಟ್ರಿಜಿನ್ ಆಗಿರ್ಬೋದು ಅಥವಾ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್, ಈ ತರ ಟ್ಯಾಬ್ಲೆಟ್ಸ್ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ತಗೊಳ್ಳೋದ್ರಿಂದ ಮಗುವಿನ ಮೇಲೆ ಏನು ಮತ್ತೆ ಅಡ್ಡ ಪರಿಣಾಮಗಳಾಗ್ಲಿ ಆ ತರ ಏನಾದ್ರು ಚಾನ್ಸಸ್ ಉಂಟಾ? ಈಗ ನೋಡಿ, ಇದೆ ಇದು ಇದನ್ನ ಹೇಳಿ ಇದು ನಮ್ಗೆ ಈಗ ಲೇಟೆಸ್ಟ್ ಗೈಡ್ಲೈನ್ಸ್ ಪ್ರಕಾರ ನಾನು ಹೇಳಿದ್ದು ಮೊನ್ನೆದ ಗೈಡ್ಲೈನ್ಸ್ ಪ್ರಕಾರ, ಈ ಸಪೋರ್ಟಿವ್ ಥೆರಪಿ ಅಂತ ಹೇಳ್ತೀವಿ, ಸಪೋರ್ಟಿವ್ ಥೆರಪಿ ಅಂದರೆ ಜಿಂಕ್ ಟ್ಯಾಬ್ಲೆಟ್ ಇರ್ಬೋದು, ವಿಟಮಿನ್ ಸಿ ಇರ್ಬೋದು, ಬೇರೆ ಬೇರೆ ಎಲ್ಲ ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಆರಾಮಾಗಿ ಕೊಡ್ಬೋದು. ಗೊತ್ತಾಯ್ತಲ್ಲ, ಕೆಲವೊಂದು ಸ್ವಲ್ಪ ಕಾನ್ಫ್ಲಿಕ್ಟೆಡ್ ಏರಿಯಾ ಅಂತ ಹೇಳ್ತೀವಿ, ಈಗ ಹೈಡ್ರಾಕ್ಸಿಕ್ಲೋರೋಕಿನ್ ಅಂತ ಒಂದು ಟ್ಯಾಬ್ಲೆಟ್ ಉಂಟು ಅಥವಾ ಸಮ್ ಆ್ಯಂಟಿವೈರಲ್ ಡ್ರಗ್ಸ್ ಎಲ್ಲ ಉಂಟು, ಆಯ್ತಲ್ಲ. ಈ ನಮ್ಮ 24 ಗೈಡ್ಲೈನ್ಸ್ ಪ್ರಕಾರ ಎಸಿಂಪ್ಟಮ್ಯಾಟಿಕ್ ಅಂದರೆ ಏನೂ ಸಿಂಪ್ಟಮ್ಸ್ ಇಲ್ಲದವರಿಗೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಸರ್ಕಾರ ಹೇಳಿದೆ, ಮತ್ತು ನಾವು ಅದನ್ನ ಫಾಲೋನ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ, ಅದು ಇದನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಅಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅಂತ ಇರುತ್ತೆ, ಅವರವರು ಡಿಸೈಡ್ ಮಾಡ್ತಾರೆ. ನಮ್ಮ ಡಿಸ್ಟ್ರಿಕ್ಟಲ್ಲಿ ನಾವು ಕೊಡ್ತಾ ಇಲ್ಲ ಇವಾಗ, ಯಾವುದು ದಕ್ಷಿಣ ಕನ್ನಡದಲ್ಲಿ ನಾವು ಹೈಡ್ರಾಕ್ಸಿಕ್ಲೋರೋಕಿನ್ ಆಗಲಿ ಅಥವಾ ಆ್ಯಂಟಿವೈರಲ್ ಡ್ರಗ್ಸ್ ಆಗ್ತಾರೆ ಎಸಿಂಪ್ಟಮ್ಯಾಟಿಕ್ ಅಂದರೆ ಏನು ಇಲ್ಲದೆ ಇರುವ ಕೊಡ್ತೀವಿ. ಬರೀ ಸಪೋರ್ಟಿವ್ ಅಂದರೆ ವಿಟಮಿನ್ ಸಿ ಕೊಡ್ತೀವಿ, ಜಿಂಕ್ ಕೊಡ್ತೀವಿ, ಇಂಥದ್ದೆಲ್ಲ ಕೊಡ್ತೀವಿ, ಮತ್ತು ಪ್ರೋಟೀನ್ ಗಿಟೀನ್ ನಮ್ಮದೇನೆಲ್ಲ ಉಂಟು ಎಲ್ಲ ಕೊಡ್ತೀವಿ. ಸೊ ಅದೊಂದು ಸ್ವಲ್ಪ ಅದೇ ಕಾನ್ಫ್ಲಿಕ್ಟೆಡ್ ಇದೆ ಅವ್ರಿಗೆ, ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇದ್ದುಬಿಟ್ಟು, ಇಲ್ಲದಿದ್ದರೆ ಈ ಕ್ವಶನ್ ಎಲ್ಲ ಕೇಳಲಿಕ್ಕೆ ಸ್ವಲ್ಪ ಅವ್ರು ವರ್ಕಪ್ ಮಾಡಿದ್ದಾರೆ. ಸೊ ಸದ್ಯದ ಪ್ರಕಾರ ಗೊತ್ತಾಯ್ತಲ್ಲ, ನಾನು ಇದಕ್ಕೆ ಇದಕ್ಕೆ ಇದು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಸ್ವಲ್ಪ ಇದಾಗುತ್ತೆ, ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ನಾವು ಗೈಡ್ಲೈನ್ಸ್ ಪ್ರಕಾರ ಈಗ ಕೊಡ್ತಾ ಇಲ್ಲ, ಆಸ್ ಪರ್ ದ ಇವತ್ತಿನ ಲೇಟೆಸ್ಟ್ ಗೈಡ್ಲೈನ್ಸ್ ಪ್ರಕಾರ 24 ಜುಲೈ 24 ಗೈಡ್ಲೈನ್ಸ್ ಪ್ರಕಾರ ಕೊಡ್ತಾ ಇಲ್ಲ, ಇಟ್ಸ್ ಸ್ಟೇಟ್ ಗವರ್ನಮೆಂಟ್ ಗೈಡ್ಲೈನ್ಸ್. ಎಸ್ ಕುಮಾರ್ ಅವರೇ, ಧನ್ಯವಾದಗಳು. ಎಸ್ ಥ್ಯಾಂಕ್ ಯು, ಥ್ಯಾಂಕ್ ಯು ಕುಮಾರ್ ಅವರೇ, ಥ್ಯಾಂಕ್ ಯು. ಸರ್, ಈಗ ತಾವು ಎಲ್ಲವೂ ಕೂಡ ಈಗ ಕೋವಿಡ್ ರಿಲೇಟೆಡ್ ಆಗಿ, ಯಾಕಂದ್ರೆ ಇದು ಬಹಳ ಅವಶ್ಯಕತೆ ಇತ್ತು ಜನರಿಗೆ, ಅದನ್ನೇ ಮಾತಾಡಿದ್ರಿ. ಬಟ್ ಜನರಲ್ ಆಗಿ ನಾನು ಕೋವಿಡ್ ನಿಂದ ಹೊರತುಪಡಿಸಿ ಕೇಳೋದಾದ್ರೆ, ಈ ಪ್ರೆಗ್ನೆನ್ಸಿ ಸಮಸ್ಯೆಗಳು ತುಂಬಾ ಜನರಲ್ಲಿ ಕಾಣಿಸಿಕೊಳ್ತಾ ಇದೆ, ಇದಕ್ಕೇನು ಸಮಸ್ಯೆ, ಪ್ರೆಗ್ನೆನ್ಸಿ ಸಮಸ್ಯೆ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು ಮತ್ತು ಪರಿಹಾರ ಏನು ಅಂತೇಳಿ? ಅದು ಹೇಳ್ಬೇಕಾದ್ರೆ ಫುಡ್ ಸಿಸ್ಟಮ್ ದೇಹ ಪ್ರಕೃತಿ ಅಂತ ಇರುತ್ತೆ, ಈಗ ಬಾಡಿ ನೇಚರ್ ಅಂತ. ಈಗ ನಿಮ್ಮ ಬಾಡಿ ಒಂದು 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 ಕಾಯಿಲೆಗೆ ಬೇರೆ ರೀತಿ ರೆಸ್ಪಾಂಡ್ ಮಾಡ್ಬೋದು, ನನ್ನ ಬಾಡಿ ಬೇರೆ ರೀತಿ ರೆಸ್ಪಾಂಡ್ ಮಾಡ್ಬೋದು. ದೇಹ ಪ್ರಕೃತಿ, ಈ ದೇಹ ಪ್ರಕೃತಿನ ಕರೆಕ್ಟ್ ಆಗಿ ಡಿಸೈಡ್ ಆಗೋದು ಇದು ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ವಂಶ, ಈ ಕನ್ನಡದಲ್ಲಿ ಅದಕ್ಕೆ ಜೆನೆಟಿಕ್ಸ್ ಏನ್ ಹೇಳ್ತೀವಿ, ವಂಶ ಪರಂಪರೆ, ಅಂದ್ರೆ ಜೀನ್ಸ್ ಅಂತ ಹೇಳ್ತೀವಲ್ಲ, ಎಲ್ಲ ಮೂಲ ಕಾರಣ ಅಲ್ಲಿಂದನೆ, ಸಾಲಿಡ್ ಅದು ಅಲ್ಲೇನೆ ಬೇಸ್ಮೆಂಟ್. ಗೊತ್ತಾಯ್ತಲ್ಲ, ಮತ್ತೆ ನೀವು ಹೇಳ್ದಂಗೆ ವಾತಾವರಣ, ನಮ್ಮ ಮೆಂಟಲ್ ಸ್ಟ್ರೆಸ್ಸು, ನಾವು ವರ್ಕಿಂಗ್ ಪ್ಯಾಟರ್ನು, ಫುಡ್ ಹ್ಯಾಬಿಟ್ಸು ಎಲ್ಲ ಕೌಂಟ್ ಆಗುತ್ತೆ. ಗೊತ್ತಾಯ್ತಲ್ಲ, ಮತ್ತೆ ಈಗ ಗ್ಲೋಬಲಿ ಇಟ್ಸ್ ಎವ್ರಿಬಡಿ ಸ್ಟ್ರೆಸ್ ನಾವು ಈಗ ಅಂತೇಳಿಲ್ಲ, ಈಗ ಎಸ್ಪೆಷಲಿ ಕೊರೋನಾದಲ್ಲಿ ಮನೆಯಲ್ಲಿ ಕೂತ್ಕೊಂಡವರಿಗೂ ಸ್ಟ್ರೆಸ್ ಉಂಟು, ಕೆಲಸಕ್ಕೆ ಹೋಗೋರಿಗೂ ಸ್ಟ್ರೆಸ್ ಉಂಟು, ಸ್ಕೂಲ್ಗೆ ಹೋಗದೇ ಇರೋರಿಗೂ ಸ್ಟ್ರೆಸ್ ಉಂಟು, ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಉಂಟು. ಸ್ಟ್ರೆಸ್ ಹ್ಯಾಸ್ ಎ ಇಂಪ್ಯಾಕ್ಟ್ ಆನ್ ಪ್ರೆಗ್ನೆನ್ಸಿ. ಗೊತ್ತಾಯ್ತು, 100%. ಹೌದೌದು, ದೊಡ್ಡಂತಲ್ಲ ಅದು ಇಂಪ್ಯಾಕ್ಟ್ ಉಂಟು, ಪರಿಣಾಮ ಉಂಟು. ಗೊತ್ತಾಯ್ತಲ್ಲ, ಇದರಿಂದ ಈಗ ಈ ಕೊರೋನಾದಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಉಂಟು, ಮತ್ತೆ ದ ಸ್ಟ್ರೆಸ್ ಇಸ್ ಟೂ ಮಚ್. ಅಂಡರ್ಸ್ಟೂಡ್, ಈಗ ಹಳ್ಳಿಯಲ್ಲಿ ಇದ್ದವರಿಗುಂಟು, ಸಿಟಿ ಎಲ್ಲರಿಗೂ ಉಂಟು, ನ್ಯಾಚುರಲ್ ಆಗಿ ಸ್ವಲ್ಪ ಇಫೆಕ್ಟ್ ಆಗ್ಬಹುದು ಆಗ್ಬಹುದು. ಅಂದ್ರೆ ಈಗ ಕಾಣಿಸ್ಕೊಳ್ಳುವ ತೊಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಬಹುದು. ಗೊತ್ತಾಯ್ತಲ್ಲ, ಬಟ್ ಅದು ಅದಕ್ಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಈಗ ಸ್ಟ್ರೆಸ್ ಎಲ್ಲರಿಗೂ ಇರುತ್ತೆ, ಕೊರೋನಾ ಇಲ್ದಿದ್ರು ಇರ್ಬೋದು, ಕೊರೋನಾ ಇದ್ರೂ ಇರ್ಬೋದು, ಮೊದಲು ಕೂಡ ಇತ್ತು ಈಗ ಕೊರೋನಾ. ಬಟ್ ಬೇಸಿಕ್ ಇಸ್ ಜೆನೆಟಿಕ್ಸ್, ಕೆಲವರಿಗೆ ಉಂಟಲ್ಲ ಅದು ಜೆನೆಟಿಕ್ಸ್ ಅಂತ, ಅದ್ರ ಮೇಲೆ ಸ್ವಲ್ಪ ಕೌಂಟ್ ಆಗುತ್ತೆ. ಮತ್ತೆ ನಾವು ಹುಟ್ಟಿ ಬೆಳೆದ ವಾತಾವರಣ, ತಿನ್ನುವ ಆಹಾರ, ನಮ್ಮ ಡೇ ಟು ಡೇ ಲೈಫ್ ಸ್ಟೈಲು, ಗೊತ್ತಾಯ್ತಾರೆ, ಇದೆಲ್ಲ ಕೌಂಟ್ ಆಗುತ್ತೆ. ಇದಕ್ಕೆ ನಿಖರವಾದ ಕಾರಣಗಳು ಮೆಡಿಸಿನ್ನಲ್ಲಿ ಕೆಲವು ಕಾಲ ಏನೂ ಇರುವುದಿಲ್ಲ, ಬಟ್ ನಾವು ಇದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಇರ್ಬೋದು, ಇದೊಂದು ಕಾರಣ ಆಗಿರ್ಬೋದು ಅಂತ.
ಎಸ್, ರಕ್ತ ಮತ್ತು ಕ್ಯಾಲ್ಸಿಯಂ ಟೆಸ್ಟ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಆಗ ಒಂದು ಕಾಲ್ ಬಂತು, ಅದನ್ನ ಸ್ವಲ್ಪ ವಿವರ ಕಂಟಿನ್ಯೂ ಮಾಡಿ. ಅದೇ ರಕ್ತದ ಮಾತ್ರೆ ನಾವು ಯೂಶುವಲಿ ಸರಿಸುಮಾರಾಗಿ 3 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ. ಗೊತ್ತಾಯ್ತು, ರಕ್ತದ ಮಾತ್ರೆ ಈಗ ಏನೇ ತಿಂದರೂ ಗರ್ಭಿಣಿಯವರಿಗೆ ಸಾಕಷ್ಟು ರಕ್ತದ ಅವಶ್ಯಕತೆ ಇರ್ತದೆ. ಸೊ ಈ ಕಾರಣಕ್ಕೋಸ್ಕರ ರಕ್ತದ ಮಾತ್ರೆ ಕೊಡ್ತೀವಿ. ಅದು ಮಾಮೂಲಿಯಾಗಿ ಇದು ಸಾಧಾರಣ ತುಂಬ ವರ್ಷದಿಂದ ಇರುವ ಇದು ವಿಧಾನ. ಆದ್ರಿಂದ ಈ ರಕ್ತದ ಮಾತ್ರೆಯನ್ನು ಗರ್ಭಿಣಿಯವರು ಕರೆಕ್ಟಾಗಿ ತಗೊಳ್ಬೇಕು. ಯಾಕೆ ನನಗೆ ಕೇಳೋರು ಕೇಳ್ತಾರೆ, ರಕ್ತದ ಮಾತ್ರೆ ತಗೊಳ್ಬೇಕಾ ಸರ್, ತಗೊಂಡ್ರೆ ಹಾಗೆ ಆಗತ್ತೆ. ನಾನು ಈಗಂತ ಹೇಳೋದು ನೀವು ತಗೊಳ್ಳೇಬೇಕು ಅಂತ ಹೇಳೋದು, ಒಳ್ಳೆ ರಕ್ತದ ಮಾತ್ರೆ ತಗೊಳ್ಳಿ. ಯಾಕೆ ಹೇಳಿ, ಈಗ ನಿಮಗೆ ಗೊತ್ತಿರ್ಬೋದು ಈ ಕೊರೋನಾ ಕ್ರೈಸಿಸಿಂದ ಈ ಒಂದು ಬ್ಲಡ್ಡು ನಮಗೆ ಸಿಗ್ತಾ ಇಲ್ಲ, ಗೊತ್ತಾಯ್ತಲ್ಲ. ಹೌದು, ಬ್ಲಡ್ ಶಾರ್ಟೇಜ್ ಆಗ್ತಾ ಉಂಟು, ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಕಡೆ ಬ್ಲಡ್ ಡೊನೇಟ್ ಮಾಡೋದು, ಬ್ಲಡ್ ಡೊನೇಟ್ ಮಾಡೋದು ಮುಂದೆ ಬರ್ತಾ ಇಲ್ಲ ಅಥವಾ ಮಾಡಲಿಕ್ಕೂ ಆಗ್ತಾ ಇಲ್ಲ, ಬೇರೆ ಬೇರೆ ತೊಂದರೆ ಉಂಟಲ್ಲ. ಸೊ ಈಗ ಈ ಗರ್ಭಿಣಿಯವರಿಗೆ ನಮಗೊಂದು ಬ್ಲಡ್ ಒಂದು ಸರಿ ಇದ್ರೆ, ರಕ್ತ ಒಂದು ಒಳ್ಳೆ ಇದ್ರೆ, ಗೊತ್ತಾಯ್ತಲ್ಲ, ನಮಗೆ ಒಂದು ಅದು 100%, 90% ಒಂದು ನಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಯಾರಲ್ಲಿ ರಕ್ತ ಕಡಿಮೆ ಉಂಟು ನಮಗೆ ಅವರಿಗೆ ಎಲ್ಲ ತೊಂದರೆಗಳು ಜಾಸ್ತಿ. ಸೊ ಅದು ನಮಗೆ ನ್ಯಾಚುರಲಿ ನಮ್ಮ ಕೈ ಕಟ್ಟಾಗ್ದಂಗೆ ಆಗುತ್ತೆ, ಆಯ್ತಲ್ಲ. ಅದಕ್ಕೋಸ್ಕರ ನಮ್ಮ ಮೊದಲ ಆದ್ಯತೆ ಅವ್ರಿಗೆ ಒಳ್ಳೆ ರಕ್ತ ಇಂಪ್ರೂವ್ ಮಾಡೋದು. ರಕ್ತ ಇಂಪ್ರೂವ್ ಮಾಡೋದಂದ್ರೆ ಅವ್ರು ತಿನ್ನಬೇಕು ಉಣ್ಬೇಕು ಎಲ್ಲ ಕರೆಕ್ಟು, ಅದಾದ್ರೂ ನಂತರ ರಕ್ತದ ಮಾತ್ರೆ ತಗೊಳ್ಬೇಕು, ಗೊತ್ತಾಯ್ತಲ್ಲ. ಸೊ ಒಳ್ಳೆ ರಕ್ತ ಇದ್ರೆ, ಒಂದು 10-11 ಗ್ರಾಮ್ ಎಲ್ಲ ಇದ್ರೆ ರಕ್ತ, ಗೊತ್ತಾಯ್ತಲ್ಲ, ಅವರಿಗೆ ಸರಿಸುಮಾರಾಗಿ ಏನೇ ಸಾಧಾರಣ ತೊಂದರೆ ಆದರೂ ಅದನ್ನ ಅವರು ದೇ ವಿಲ್ ಓವರ್ಕಮ್, ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ. ಆಲ್ರೆಡಿ ರಕ್ತ 7 ಉಂಟು, 8 ಉಂಟು, 8.5 ಉಂಟು ಅಂತ ಹೇಳಿದರೆ ಸಣ್ಣ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ರಕ್ತದ ಮಾತ್ರವನ್ನು ಕರೆಕ್ಟ್ ತಗೊಳ್ಬೇಕು, ಗೊತ್ತಾಯ್ತಲ್ಲ. ಈ ರಕ್ತ ಹಾಕ್ಸೋದು ಗರ್ಭಿಣಿಯವರಿಗೆ ಅಷ್ಟು ಒಳ್ಳೆಯದಲ್ಲ. ರಕ್ತ ಯಾರಿಗೆ ಹಾಕ್ಸೋದು ಒಳ್ಳೆಯದಲ್ಲ, ಅವಶ್ಯಕತೆ ಇದ್ರೆ ಮಾತ್ರ ಹಾಕಬೇಕು, ಗೊತ್ತಾಯ್ತಲ್ಲ. ಸೊ ಈ ನೋಡಿ, ಇವರಿಗೆ 8-9 ತಿಂಗಳು ಟೈಮ್ ಇರುತ್ತೆ. ಈ ಟೈಮಲ್ಲಿ ಈಗ ಯಾರೋ ಒಬ್ಬ ರೋಡಲ್ಲೇ ಒಬ್ಬರು ಆಕ್ಸಿಡೆಂಟ್ ಆಗುತ್ತೆ, ಅವರಿಗೆ ಎಂತ ಮಾಡಲಿಕ್ಕಾಗೋದಿಲ್ಲ, ಹಾಕಲೇಬೇಕು ಅವಶ್ಯಕತೆ, ಜೀವ ಉಳಿಸ್ಲಿಕ್ಕೋಸ್ಕರ. ಇವರಿಗೆ ಹಂಗಲ್ಲ, 7-8 ತಿಂಗಳು ಟೈಮ್ ಇರುತ್ತೆ. ಬಟ್ ಇವರೇನು ಮಾನಸಿಕವಾಗಿ ಅದಕ್ಕೆ ರೆಡಿ ಆಗಿರಬೇಕು, ನಾನು ಮಾತ್ರೆ ತಗೊಳ್ಬೇಕು, ಕರೆಕ್ಟ್ ಟೈಮ್ ತಗೊಳ್ಬೇಕು, ರಕ್ತ ಇಂಪ್ರೂವ್ ಆಗಬೇಕು, ರಕ್ತ ಇಂಪ್ರೂವ್ ಆದರೆ ನನಗೆ ಎಲ್ಲ ಕೆಲಸಗಳು ಈಸಿ ಆಗ್ತದೆ, ನನಗೆ ಒಳ್ಳೆಯದು, ಮಗುವಿಗೆ ಒಳ್ಳೆಯದಂತ ಅವ್ರ ಮನಸ್ಸಲ್ಲಿ ಅದು ಗಟ್ಟಿ ಮಾಡಿಟ್ಕೊಂಡ್ರೆ ಮಾತ್ರ ಅದು ಎಲ್ಲ ಈಸಿಯಾಗಿ ಹೋಗುತ್ತೆ. ಅದು ಡೈಲಮದಲ್ಲಿ ತಗೊಳ್ಳೋದು ಅಥವಾ ತಗೊಳ್ಬೇಕಾ ಬೇಡುವ ತಗೊಳ್ಳೋದು ಅಥವಾ ತಗೊಂಡ್ರೆ ತೊಂದರೆ ಜಾಸ್ತಿ, ತಗೊಳ್ದಿದ್ರೆ ಸಾಕು ಅದು ತಿಂತೀವಿ ಇದು ತಿಂತೀವಿ ಅಂತ ಅಂದ್ಕೊಂಡ್ರೆ ಇದರಿಂದ ಪ್ರಾಬ್ಲಮ್ ಆಗ್ಬೋದು. ಸೊ ತಗೊಳ್ಳೇಬೇಕು, ಆಯ್ತಲ್ಲ. ನನ್ನ ಅದು ಖಂಡಿತ ಒಂದು ಇದು ಕ್ಯಾಲ್ಸಿಯಂ ಟೆಸ್ಟ್, ಕ್ಯಾಲ್ಸಿಯಂ ಅಷ್ಟೇ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅದು ತಗೊಳ್ಬೇಕು. ಮಗುವಿನ ಮೂಳೆ ಬೆಳವಣಿಗೆಗೆ, ತಾಯಿಯಲ್ಲೂ ಅಷ್ಟೇ, ತಾಯಿಗೆ ಮಗುವಿಗೆ ಈಗ ತಾಯಿಯಲ್ಲೇ ಕ್ಯಾಲ್ಸಿಯಂ ಕಡಿಮೆ ಇದ್ರೆ ಮಗುವಿಗೆ ಕ್ಯಾಲ್ಸಿಯಂ ಬೇಕಾಗತ್ತೆ, ಮಗುವಿಗೆ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ, ಆಯ್ತಲ್ಲ. ಕ್ಯಾಲ್ಸಿಯಂ ಒಂದು ಅತ್ಯವಶ್ಯಕ ಅಂಶ. ಸೊ ಕ್ಯಾಲ್ಸಿಯಂ ಟ್ಯಾಬ್ಲೆಟು ಈಗ ಏನು ಎಲ್ಲ ಕಡೆ ಸಿಗ್ತದೆ, ತುಂಬ ಏನು ಕಾಸ್ಟ್ಲಿ ಇರೋದಿಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಇರ್ತದೆ, ಮಾತ್ರೆ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಮತ್ತು ನೀವು ಬೇರೆ ಬೇರೆ ವಿಧಾನಗಳಿಂದ ನೀವು ಹೇಳ್ಬೋದು, ನಾವು ಅದು ತಿಂತೀವಿ ಇದು ತಿಂತೀವಿ ಕ್ಯಾಲ್ಸಿಯಂ ಸರಿಯಾಗೋದಿಲ್ವ ಅಂತ ಕೇಳ್ಬೋದು, ಆದರೂ ಯಾವುದು ಗ್ಯಾರಂಟಿ ತಗೊಳ್ಳಿಕ್ಕಾಗೋದಿಲ್ಲ. ಅದನ್ನು ಮೊದಲು ಒಂದು ಮಾತ್ರೆ ತಗೊಂಡು ಒಳ್ಳೆ ಕ್ಯಾಲ್ಸಿಯಂ ಬಾಡಿಯಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಮಗುವಿಗೂ ಒಳ್ಳೆಯದು, ತಾಯಿಗೂ ಒಳ್ಳೆಯದು, ಮತ್ತು ನಮಗಂತೂ ಇನ್ನೂ ತುಂಬ ಒಳ್ಳೆಯದು. ಯಾಕಂದರೆ ಇವೆಲ್ಲ ಪ್ರಾಬ್ಲಮ್ ಇಲ್ಲದಿದ್ದರೆ ನಮ್ಮ ಲೈಫ್ ಬಿಕಮ್ಸ್ ಈಸಿ. ಹೌದು. ತಾವು ದಕ್ಷಿಣ ಕನ್ನಡ ಕೋವಿಡ್ ಎಕ್ಸ್ಪರ್ಟ್ ಟೀಮ್ನ ಮೆಂಬರ್ ಆದ ಕಾರಣ, ನಾನು ತಜ್ಞರ ಸಮಿತಿಯ ಟೀಮ್ನ ಮೆಂಬರ್ ಆದ ಕಾರಣ ಕೇಳಬೇಕು. ಈ ನಮ್ಮಲ್ಲಿ ಲೇಡಿ ಗೋಶನ್ ಆಸ್ಪತ್ರೆ ಇದೆ, ಅಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದ ಬಳಿಕ ಒಂದಷ್ಟು ಸಮಸ್ಯೆ ಆಗಿತ್ತು. ಜನರಲ್ಲಿ ಸ್ವಲ್ಪ ಭಯ ಇದೆ ಲೇಡಿ ಗೋಶನ್ ಹೋಗುವ ವಿಚಾರದಲ್ಲಿ. ಸೊ ಜನರ ಭಯವನ್ನು ಹೇಗೆ ನಿವಾರಿಸ್ತೀರಂತೇಳಿ ಇದು ನಾನು ಸ್ವಲ್ಪ ವಿಷಯ ಹೇಳ್ತೀನಿ ನಿಮಗೆ. ಮುಂಚೆ ಈಗ ನಮಗೆ ಮಾರ್ಚಲ್ಲಿ ಈಗ ಲಾಕ್ಡೌನ್ ಸ್ಟಾರ್ಟ್ ಆಯಿತು, ನಿಮಗೆ ಗೊತ್ತಾಯ್ತಲ್ಲ. ಆವಾಗಿಂದ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಆವಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಅಂದರೆ ಡಿಸ್ಟ್ರಿಕ್ಟ್ ಕಮಿಷನರ್ ಅಲ್ಲ, ಒಂದು ನಮ್ಮನ್ನೆಲ್ಲ ಕರೆಸಿ ಒಂದು ಪ್ಲ್ಯಾನ್ ಮಾಡಿದ್ದವು. ಪ್ಲ್ಯಾನ್ ಅಂದರೆ, ಈ ಆವಾಗ ಕೋವಿಡ್ ಕೇಸ್ ಭಾಳ ಕಡಿಮೆ ಇತ್ತು, ಈ ಪಾಸಿಟಿವ್ ಅಥವಾ ಸಸ್ಪೆಕ್ಟ್ ಇರೋರು ನಿಮ್ಮ ನಿಮ್ಮ ಹಾಸ್ಪಿಟಲಲ್ಲಿ ಡೆಲಿವರಿ ಮಾಡೋದು ಬೇಡ, ಅವರನ್ನೆಲ್ಲ ವೆನ್ಲಾಕ್ ಹಾಸ್ಪಿಟಲಲ್ಲಿ, ವೆನ್ಲಾಕ್ ಹಾಸ್ಪಿಟಲ್ ನಾಟ್ ಲೇಡಿ ಗೋಶನ್, ವೆನ್ಲಾಕ್ ಹಾಸ್ಪಿಟಲಲ್ಲಿ ಒಂದು ಬಿಲ್ಡಿಂಗಲ್ಲಿ ಕೋವಿಡ್ ಡೆಲಿವರಿ ವಾರ್ಡ್ ಅಂತ ಮಾಡಿದ್ವಿ. ಅಲ್ಲಿ ಕೋವಿಡ್ ಡೆಲಿವರಿ ಮತ್ತು ಕೋವಿಡ್ ಸಿಸೇರಿಯನ್ ವ್ಯವಸ್ಥೆ ಮಾಡಿದ್ದು, ಮತ್ತು ಡೆಲಿವರಿಗಿಂತ ಮುಂಚೆ ಇರುವವರಿಗೆ ಡೆಲಿವರಿ ನಂತರ ಇರುವವರಿಗೆ ಮಾಡಿದ್ರು, ಆಯ್ತಲ್ಲ. ಆವಾಗ ಅವ್ರು ಹೇಳಿದರು ಪ್ರತಿಯೊಂದು ಮೆಡಿಕಲ್ ಕಾಲೇಜ್ ಅವರು, ನಾವೀಗ ನಿಮಗೆ ಗೊತ್ತು ಮಂಗಳೂರಲ್ಲಿ ಆಲ್ಮೋಸ್ಟ್ 7-8 ಮೆಡಿಕಲ್ ಕಾಲೇಜ್ ಇನ್ಕ್ಲೂಡಿಂಗ್ ಕೆ ಎಮ್ ಸಿ, ನಾವೆಲ್ಲರೂ ಪ್ರತಿ 3 ದಿವಸಕ್ಕೊಮ್ಮೆ ಅಲ್ಲಿ ಹೋಗಿ ನಾವು ಡ್ಯೂಟಿ ಮಾಡಬೇಕು. ಅಂದರೆ ಪ್ರತಿ 3 ದಿವಸಕ್ಕೊಮ್ಮೆ, ಒಂದು ದಿವಸ ನಾವು, ಒಂದು ದಿವಸ ಕೆ ಎಸ್ ಹೆಗಡೆಯವರು, ಒಂದು ದಿವಸ ಏನಪ್ಪವೇದವ್ರು, ಹೀಗೆ ಮಾಡಿಕೊಂಡು ಅದು ಆ ಸಿಸ್ಟಮ್ ರನ್ ಆಗ್ತಾ ಇತ್ತು, ಗೊತ್ತಾಯ್ತಲ್ಲ. ಅದರಲ್ಲಿ ಲೇಡಿ ಗೋಶನ್ನು ಬರ್ತಾ ಇತ್ತು, ಲೇಡಿ ಗೋಶನ್ ಅವರು ಮ್ಯಾನೇಜ್ ಬೈ ಕೆ ಎಮ್ ಸಿ, ಗೊತ್ತಾಯ್ತಲ್ಲ. ಸೊ ಅವರ ಪಾಸಿಟಿವ್ ಕೇಸಸ್ಸು ಅಥವಾ ಅವರ ಸಸ್ಪೆಕ್ಟ್ ಕೇಸು ಅವರು ವೆನ್ಲಾಕ್ಗೆ ಕಳಿಸ್ತಾ ಇದ್ರು, ಲೇಡಿ ಗೋಶನಲ್ಲಿ ಹ್ಯಾಂಡಲ್ ಮಾಡ್ತಿಲ್ಲ ಆಗಿ, ಗೊತ್ತಾಯ್ತಲ್ಲ. ಸೊ ಆವಾಗ ಏನಾಗ್ತಾ ಉಂಟು, ಸೊ ಅಲ್ಲಿ ಲೇಡಿ ಗೋಶನಲ್ಲಿ ಆ ಥರ ಸಮಸ್ಯೆ ಬರಲಿಕ್ಕೆ ಚಾನ್ಸಸ್ ಇಲ್ಲ, ಗೊತ್ತಾಯ್ತಲ್ಲ. ಎಲ್ಲ ಅವರ ಸಸ್ಪೆಕ್ಟ್ ಕೇಸು ಅಥವಾ ಪಾಸಿಟಿವ್ ಕೇಸ್ ಇಮಿಡಿಯೇಟ್ ಇಟ್ ಬಿ ಶಿಫ್ಟ್ ಟು ವೆನ್ಲಾಕ್, ವೆನ್ಲಾಕ್ ಸಪ್ರೇಟ್ ಬಿಲ್ಡಿಂಗ್, ನಿಮಗೆ ಗೊತ್ತುಂಟು, ಸಪ್ರೇಟ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ. ಮತ್ತು ಈ ಅಲ್ಲಿ ಇಲ್ಲಿ ಒಂದು ಪಾಸಿಟಿವ್ ಬರುವುದು ಮತ್ತೆ ಅಂತ ಹೇಳಿದ್ನಲ್ಲ, ಯಾವಾಗ ಪಾಸಿಟಿವ್ ಬರುತ್ತೆ ಹೇಳಿ, ಅವರು ಬರ್ತಾರೆ, ಬರುವಾಗಲೇ ಹೆರಿಗೆ ನೋವಲ್ಲಿ ಬರ್ತಾರೆ, ನಾವು ಸ್ವ್ಯಾಬ್ ಕಳಿಸ್ತೀವಿ, ಬಟ್ ಡೆಲಿವರಿ ಆಗೋ ಅಲ್ಲಿ ಮುಂಚೆ ಅಲ್ಲ, ರಿಪೋರ್ಟ್ ಬರೋ ಮುಂಚೆ ಡೆಲಿವರಿ ಆಗಿಬಿಡುತ್ತೆ, ಡೆಲಿವರಿ ಆದಮೇಲೆ ಪಾಸಿಟಿವ್ ಅಂತ ಬರುತ್ತೆ. ಸ್ವಲ್ಪ ಎಲ್ಲ ಗೊಂದಲ, ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಎಲ್ಲ ಹಾಸ್ಪಿಟ್ಲಲ್ಲೂ ಅಲ್ಲಿ ಆಗಿದೆ, ಬಟ್ ಅದೇನು ದೊಡ್ಡ
ಮೇಜರ್ ಈ ಪ್ರಾಬ್ಲಮ್ ಏನೂ ಅಲ್ಲ, ಅದನ್ನು ಅಲ್ಲಿಯ ಆಡಳಿತದವರು ಇಮಿಡಿಯೇಟ್ ಏನೋ ಸಣ್ಣ ಪುಟ್ಟ ಇದು ಸರಿ ಮಾಡಿ ಎಲ್ಲ ಹಾಸ್ಪಿಟಲಲ್ಲಿ ಇರುತ್ತೆ. ಇಲ್ಲಿ ಮಂಗಳೂರು ಅಂತೆಲ್ಲ ಎಲ್ಲ ಕಡೆ ಹೌದು. ಅದಕ್ಕೆ ಮ್ಯಾನೇಜ್ಮೆಂಟು ಅಥವಾ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇಮಿಡಿಯೇಟ್ಲಿ ದೇ ವಿಲ್ ರೆಕ್ಟಿಫೈ ದ ಥಿಂಗ್ಸ್. ಅಲ್ಟಿಮೇಟ್ಲಿ ದ ಪೇಷಂಟ್ ಸೇಫ್ಟಿ ಮತ್ತು ಅಲ್ಲಿ ಇರುವ ಡಾಕ್ಟರ್ ಸೇಫ್ಟಿ ಎಲ್ಲ ಸೇಫ್ಟಿ ಅದು ಏನೇನು ಬೇಕು ಎಲ್ಲ ಮಾಡಿದ್ದಾರೆ. ಜನರು ಅದರ ಬಗ್ಗೆ ಯಾವ ರೀತಿ ಅನುಮಾನ ಅಥವಾ ಭಯ ಅಗತ್ಯ ಇಲ್ಲವೇ ಇಲ್ಲ. ನಾನು ಹೇಳಿದ್ನಲ್ಲ, ನಾನು ಈ ಪ್ರಸೂತಿ ಮತ್ತು ಸ್ತ್ರೀರೋಗದ ವಿಭಾಗದ ಒಬ್ಬ ಸದಸ್ಯನಾಗಿ ಹೇಳಬಲ್ಲೆ, ನಾವು ನಿಮ್ಮ ಸೇಫ್ಟಿಗೋಸ್ಕರ ಏನೇನು ಬೇಕೋ ವಿಧಿ ವಿಧಾನಗಳು, ಅದು ಲೇಡಿ ಗೋಷನ್ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಎ ಜೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಎ ಜೆ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಕೆ ಎಸ್ ಎಗ್ಡಿ ಹಾಸ್ಪಿಟ್ಲ್ ಯಾವುದೇ ಇರ್ಬೋದು, ಎಲ್ಲ ನನಗೆ ಗೊತ್ತಿರುತ್ತೆ. ಗೊತ್ತಾಯ್ತಲ್ಲ, ನಮ್ಮ ನಾವೆಲ್ಲ ಮೀಟ್ ಆಗ್ತೀವಿ, ನಾವು ಪ್ಲ್ಯಾನ್ ಮಾಡ್ತೀವಿ, ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಆಯಿತು, ಅದು ಹೇಗೆ ಇದು ಮಾಡಿದ್ದ, ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಯಿತು, ನಾವು ಮಾತಾಡ್ಕೊಳ್ತೀವಿ. ಸೊ ನಾವೆಲ್ಲ ಅದ್ರ ಬಗ್ಗೆ ಏನೇನು ಬೇಕು ಡೇ ಟು ಡೇ ಚೇಂಜಸ್ ಮಾಡಿ ನಿಮ್ಮ ಸೇಫ್ಟಿಗೋಸ್ಕರ ಏನು ಬೇಕು ಅದನ್ನೆಲ್ಲ ಹಾಸ್ಪಿಟ್ಲಲ್ಲೂ ಮಾಡಿದ್ದಾರೆ. ಸೊ ಜನರು ಭಯಪಡೋ ಅವಶ್ಯಕತೆಯೇ ಇಲ್ಲ. ಗೊತ್ತಾಯ್ತಲ್ಲ, ನೀವು ಆರಾಮಾಗಿ ಹಾಸ್ಪಿಟ್ಲಿಗೆ ಹೋಗಿ ನಿಮ್ಗೆ ಏನು ಬೇಕು ಟ್ರೀಟ್ಮೆಂಟು ಯಾವ ವ್ಯವಸ್ಥೆಯಲ್ಲೇ ಮಾಡ್ತಾರೋ ಆ ವ್ಯವಸ್ಥೆಯಲ್ಲಿ ತಗೊಂಡು ಖುಷಿಯಿಂದ ಮನೆಗೆ ಬನ್ನಿ. ಬಟ್ ಇದೆಲ್ಲಕ್ಕಿಂತ ಮುಂಚೆ ಅಂತ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕಂದ್ರೆ, ನಿಮ್ಮ ಸೇಫ್ಟಿ ಬಗ್ಗೆ ನೀವು ಜಾಗೃತಿ ಆಗಲೇಬೇಕು. ನನಗೆ ನಾನು ಇಲ್ಲಿ ಅಲ್ಲಿ ಓಡಾಡುವಾಗ ನನಗೆ ಅನಿಸೋದು, ಯಾರೇ ಪ್ರೆಗ್ನೆಂಟು ಗರ್ಭಿಣಿಯವರು ಮಾಸ್ಕ್ ಗೀಸ್ಕ್ ಹಾಕದೇ ಇದ್ರೆ ನನಗೆ ತುಂಬ ಸಿಟ್ಟು ಬರುತ್ತೆ. ಮತ್ತು ಅವ್ರ ಗಂಡಂದಿರು ಹಾಕ್ತಿರೋ ಸಿಟ್ಟು ಬರುತ್ತೆ. ಗೊತ್ತಾಯ್ತಲ್ಲ, ಈ ಪ್ರೆಗ್ನೆನ್ಸಿ ಅವ್ರ ಮನೇಲಿರ್ತಾರೆ, ಅವ್ರ ಗಂಡಂದಿರು ಊರೆಲ್ಲ ಹೋಗಿ ಮಾಸ್ಕ್ ಹಾಕದೆ ಹೋಗಿ ಇನ್ಫೆಕ್ಷನ್ ತಂದು ಇವ್ರಿಗೆ ಬಿಡ್ತಾರೆ. ಇದು ಜಾಸ್ತಿ ಆಗ್ತಾ ಉಂಟು. ಮತ್ತು ಅವ್ರು ನಮಗೆ ಫೋನ್ ಮಾಡ್ತಾರೆ, ಡಾಕ್ಟರ್ ನಮಗೆ ಇಲ್ಲ ಸುಳ್ಳು ರಿಪೋರ್ಟ್ ಸರಿ ಇಲ್ಲ ಅಂತ ಹೇಳ್ತಾರೆ. ಸುಳ್ಳು ರಿಪೋರ್ಟ್ ಅಂತ ಸರಿ ಇಲ್ಲ ಅಂತ ಹಾಗೆ ನಾವು ಹೇಳಲಿಕ್ಕೆ ಆಗೋದಿಲ್ಲಲ್ಲ, ಒಂದ್ಸಲ ರಿಪೋರ್ಟ್ ಕೊಟ್ಟಮೇಲೆ ಮಾಡಲೇಬೇಕು. ನಾನು ಮಹಿಳೆಯರು ಇದ್ದ ಮನೆಯಲ್ಲಿ ಅಲ್ಲಿನ ಸರ್ವ ಸದಸ್ಯರು ಕರೆಕ್ಟಾಗಿ ಮಾಸ್ಕ್ ಹಾಕ್ಕೊಳ್ಬೇಕು, ಅವರ ವಿಸಿಟ್ಗಳನ್ನೆಲ್ಲ ಕಡಿಮೆ ಮಾಡಬೇಕು, ಅಲ್ಲಿ ಸುತ್ತಾಡೋದು ಬಿಡಬೇಕು, ಅಟ್ಮೋಸ್ಟ್ ಪ್ರಿಕಾಷನ್ ತಗೊಳ್ಬೇಕು. ಮತ್ತು ಗರ್ಭಿಣಿಯವರಂತೂ 100 to 100 ತಗೊಳ್ಬೇಕು. ಗೊತ್ತಾಯ್ತಲ್ಲ, ಹೊರಗಡೆ ಬಂದರೆ ಮಾಸ್ಕ್ ಹಾಕಲೇಬೇಕು, ಕೈ ತೊಳಿಬೇಕು, ಅದು ಮುಟ್ಟಿದ್ದ ಕೈ ತೊಳಿಬೇಕು, ಇದು ಮುಟ್ಟರೆ ಕೈ ತೊಳಿಬೇಕು. ಅಂದರೆ ಭಯ ಪಡೋದಲ್ಲ, ಜಾಗ್ರತೆ. ಹೌದು, ಜಾಗ್ರತೆ ಇಂಪಾರ್ಟೆಂಟ್. ನನಗೆ ಅನಿಸೋದು ಕೆಲವರು ಇವನ್ ಎಜುಕೇಟೆಡ್ಡು ಈ ವಿಷಯದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ, ರಿಲ್ಯಾಕ್ಸ್ ಆಗುವ ಅವಕಾಶವೇ ಇಲ್ಲ. ಗೊತ್ತಾಯ್ತಲ್ಲ, ಪರಿಣಾಮ ದೊಡ್ಡದಿರ್ಬೋದು ಸಣ್ಣದಿರ್ಬೋದು, ಬಟ್ ಪ್ರೊಟೆಕ್ಷನ್ ಏನೇನು ಬೇಕು ನಾವು ತಗೊಳ್ಳಬೇಕು, ಅದು ಕಡಾ ಖಂಡಿತ. ಗೊತ್ತಾಯ್ತಲ್ಲ, ಥ್ಯಾಂಕ್ ಯು ಡಾಕ್ಟರ್ ಪ್ರದೀಪ್ ಅವರು ಇಷ್ಟು ಹೊತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮುಖ್ಯ ವಿಚಾರ ಮತ್ತು ಇವತ್ತಿನ ಜನರಿಗಿದ್ದಂಥ ಒಂದಷ್ಟು ಡೌಟ್ಸ್ಗಳನ್ನು ಕ್ಲಾರಿಫೈ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ದೈಜಿವರ್ಲ್ಡ್ ವಾಹಿನಿ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಗರ್ಭಿಣಿ ಮಹಿಳೆಯರ ವಿಚಾರದಲ್ಲಿ ಎಜೆ ಆಸ್ಪತ್ರೆಯ ಪ್ರಸೂತಿ ಹಾಗೆಯೇ ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರದೀಪ್ ಗಾಣಿಗವರ ಮಾಹಿತಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.